ನಮಸ್ತೆ ಪ್ರಿಯ ವೀಕ್ಷಕರಿಗೆ, ಎಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ಓಕೆ ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ಹೊಸ ವರ್ಷದ ಮೊದಲನೇ ಕಾರ್ಯಕ್ರಮ, ರೈಟಾ? ಸೊ ನಮ್ಮ ಸಬ್ಜೆಕ್ಟ್ ಇನ್ನು ಮುಂದೆ ಚೇಂಜ್ ಆಗುತ್ತೆ. ಸಂಖ್ಯಾ ಜ್ಯೋತಿಷ ಹೋಗಿ ಆರಾಧ್ಯ ಆಸ್ಟ್ರೋ ಆಗುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ, ರೈಟ್ ತಾನೆ? ಸಂಖ್ಯಾ ಜ್ಯೋತಿ 10 ವರ್ಷದಿಂದ ಅದನ್ನೇ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಸಂಖ್ಯಾ ಜ್ಯೋತಿಷ ಎನ್ನುವಂತಹ ಒಂದು ಶೀರ್ಷಿಕೆ ಅಡಿ, ರೈಟ್ ತಾನೆ? ಸೊ ಅದನ್ನು ಚೇಂಜ್ ಮಾಡಬೇಕಂತ ಮನಸ್ಸು ಬಂದಿದೆ, ಅದಕ್ಕೋಸ್ಕರ ಬದಲಾವಣೆ ಆಗುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ. ಓಕೆ, ಎನಿವೆ ಇರಲಿ. ತೊ ನಾವು ಹೊಸ ವರ್ಷ ಯಾವ್ಯಾವ ನಂಬರ್ನವ್ರಿಗೆ ಯಾವ ರೀತಿಯಾಗಿ ಅದು ವರ್ಕ್ ಆಗಬಹುದು, ರೈಟಾ? ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಕ್ಯಾಲೆಂಡರ್ ಇಯರ್ ಚೇಂಜ್ ಆಯ್ತು. ಈಗ ಇಲ್ಲೇನಾಗುತ್ತೆ ಗೊತ್ತಾ, 2022 ಎಲ್ಲರ ಬಾಯಲ್ಲಿ ಇರುತ್ತೆ ತಾನೇ, 2022 ಅದೊಂದು ವೈಬ್ರೇಷನ್ ಟೋಟಲಿ ಕ್ರಿಯೇಟ್ ಆಗಿರ್ತದೆ ಎಲ್ಲ ಕಡೆ ಕೂಡ. ಯೂನಿವರ್ಸಲ್ಲೇ ವೈಬ್ರೇಷನ್ ಚಲನೆಯಲ್ಲಿರ್ತದೆ. ಆಗೇನಾಗುತ್ತೆ, ನಿಮ್ಮ ನಂಬರ್ಗೆ ಸಂಬಂಧಪಟ್ಟಂತೆ ಒಳ್ಳೆಯದು ಕೆಟ್ಟದು ಎರಡರಲ್ಲಿ ಒಂದಂತೂ ಬಂದೇ ಬರ್ತದೆ ಅದರಲ್ಲಿ, ರೈಟಾ? ಅದು ಬರಲೇಬೇಕು, ರೈಟ್ ತಾನೆ? ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಒಂದು ಹಬ್ಬದ ವಾತಾವರಣ ಅಂತ ಇಟ್ಕೊಂಡು ಹಬ್ಬ ಬಂತು, ದೀಪಾವಳಿ ಬಂತು ಅಂತ ಇಟ್ಕೊಂಡು, ಆಗೇನಾಗುತ್ತೆ ಎಲ್ಲರ ಮನಸ್ಸಲ್ಲಿ ಕೂಡ ದೀಪಾವಳಿ 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 ದೀಪಾವಳಿ, ಆಗೇನಾಯಿತು ಎಲ್ಲರಲ್ಲಿ ಕೂಡ ಸಡಗರ ಬಂದುಬಿಡ್ತು. ಯಾಕೆ ವೈಬ್ರೇಷನ್, ಖುಷಿ ಖುಷಿ ವೈಬ್ರೇಷನ್ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಆಯಿತು. ಯಾಕೂ ಎಲ್ಲರೂ ಕೂಡ ಖುಷಿಯಲ್ಲಿರ್ತಾರೆ ದೀಪಾವಳಿಯ ಸಮಯದಲ್ಲಿ, ಗೊತ್ತಾಗುತ್ತಲ್ವ, ರೈಟಾ? ಅದೇ ರೀತಿ ಅವರವರ ಹಬ್ಬ ಬಂದಾಗ ಡೆಫಿನೆಟಾಗಿ ಅವರು ಎಲ್ಲರೂ ಕೂಡ ಅವರು ಖುಷಿಯಾಗಿ ಇರ್ತಾರೆ. ಯಾಕಂದರೆ ಆ ಒಂದು ಆ ವೈಬ್ರೇಷನ್ ವಾತಾವರಣದಲ್ಲಿ ತಿರುಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ 2022 ಎಲ್ಲರ ಮನಸ್ಸಲ್ಲಿ ಇರುತ್ತೆ ತಾನೇ. ಸೊ ಹಾಗಾದರೆ ಆ ವೈಬ್ರೇಷನ್ ಏನುಂಟು ಅಲ್ಲಿ, ಶುಕ್ರನ ವೈಬ್ರೇಷನ್ ವಿಶೇಷ ರೀತಿಯಲ್ಲಿ, ಚಂದ್ರನ ವೈಬ್ರೇಷನ್ ವಿಶೇಷ ರೀತಿಯಲ್ಲಿ, ಅದು ಎಲ್ಲ ಕಡೆ ಕೂಡ ಸುತ್ತೋಕೆ ಸ್ಟಾರ್ಟ್ ಮಾಡಿಬಿಡ್ತು, ರೈಟಾ? ಸೊ ಅದು ಯಾವ ನಂಬರ್ಗೆ ಟಕರಾವು ಕೊಡಬೇಕು, ಯಾವ ನಂಬರ್ಗೆ ಫೇವರೇಬಲ್ ಕೊಡಬೇಕು, ಅದು ನಿಮ್ಮ ನಂಬರ್ ಮುಖಾಂತರ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ರೈಟ್ ತಾನೆ? ಓಕೆನಾ? ಇವತ್ತು ನಂಬರ್ 5, ರೈಟಾ? ನಂಬರ್ 5, 14, 23 ಜನಿಸಿದವರಿಗೆ ಈ ಒಂದು ವರ್ಷ ಅಂದರೆ ಕ್ಯಾಲೆಂಡರ್ ವರ್ಷ 2022 ಯಾವ ರೀತಿ ವರ್ಕ್ ಆಗುತ್ತೆ ಅದರ ಬಗ್ಗೆ ಖಂಡಿತ ಮಾತಾಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ. ಹಲೋ ಹಲೋ ನಮಸ್ತೆ. ಹಲೋ. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ ಅಲ್ವಾ? ಸೊ ಹಾಗಾದರೆ 5, 14, 23 ಇದರ ಬಗ್ಗೆ ಸ್ವಲ್ಪ ಮೊನ್ನೆನೇ ಹೇಳಿದ್ದೇನೆ ಶುಕ್ರವಾರ ದಿವಸ. 5, 14, 23 ಯಾರೆಲ್ಲ ಜನಿಸ್ತಾರೆ ಡೆಫಿನೆಟಾಗಿ ಅವರು ಬಿಸ್ನೆಸ್ ಮೈಂಡೆಡ್ ಎಲ್ಲವೂ ಕೂಡ, ಓಕೆನಾ? ಎಲ್ಲ ಲೆಕ್ಕಾಚಾರ, ಪಕ್ಕಾ ಲೆಕ್ಕಾಚಾರ, ಟೋಟಲಿ ಬಿಸ್ನೆಸ್ ಮೈಂಡ್. ಅವರು ಏನೇದು ಲೆಕ್ಕಾಚಾರ ಇಲ್ಲದೆ ಮುಂದೆ ಹೋಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ಮಕ್ಕಳಿಗೇನಾದರೂ 5, 14, 23 ಜನಿಸಿದ್ದಾರೆ ಅಂತ ಇಟ್ಕೊಳ್ಳೋಣ, ಅವರಲ್ಲಿ ಏನೋ 10-20 ರೂಪಾಯಿ ಉಂಟು ಅಂತ ಇಟ್ಕೊಳ್ಳೋಣ, ನೀವು ಅದನ್ನು ತೆಗೆದುಕೊಂಡ್ರಿ ಅಂತ ಇಟ್ಕೊಳ್ಳೋಣ, ಆಗ ಅವರು ಅದಕ್ಕೆ ಬಡ್ಡಿ ಹಾಕಿ ಕೊಡಬೇಕಂತ ಹೇಳ್ತಾರೆ, ರೈಟಾ? ಏನು ಹೇಳ್ತಾರೆ, ಬಡ್ಡಿ ಹಾಕಿ ಕೊಡಬೇಕು, ನನಗೆ ಹಾಗೆ ಕೊಡಬಾರ್ದು. ಓಕೆ, ನೀವು 10 ರೂಪಾಯಿ ಇರಿಸ್ಕೊಂಡು ತಿಂಗಳಿಗೆ ಇಷ್ಟು ಬಡ್ಡಿ ಅಂತ ಹಾಕಿ ಕೊಡಬೇಕು. ಅದಕ್ಕೆ ಬಡ್ಡಿ ವ್ಯಾಪಾರಿಗಳು ಇವರೆಲ್ಲ ನೋಡ್ಲಿಕ್ಕೆ ಹೋದಾಗ ವಿಶೇಷ ರೀತಿಯಲ್ಲಿ ವರ್ಕ್ ಆಗುವಂಥ ಅಂದರೆ ಆ ಬಿಸ್ನೆಸ್ ಅಂತ ಏನು ನೋಡಿ, ಎಲ್ಲ ಬುಧನ ಕೈಯಲ್ಲಿದೆ. ಓಕೆ, ಬಿಸ್ನೆಸ್ ಅಂದರೆ ವಿಶೇಷ ರೀತಿ ಇರುವಂಥದ್ದು ಕಮ್ಯುನಿಕೇಷನ್, ರೈಟಾ? ಅಂದರೆ ಬಿಸ್ನೆಸ್ ಹೇಗೆ ಮಾಡ್ತಾರೆ, ಕಮ್ಯುನಿಕೇಷನನ್ನು ಚೆನ್ನಾಗಿಟ್ಕೊಳ್ತಾರೆ, ಯಾರನ್ನು ಕೆಳಗೆ ಹಾಕಲಿಕ್ಕೆ ಬಿಡುವುದಿಲ್ಲ, ಎಲ್ಲರನ್ನು ಕೂಡ ಸಮಾನ ರೀತಿಯಲ್ಲಿ ನೋಡ್ತಾರೆ, ಬಂದವರ ಜೊತೆ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ, ಆತ್ಮೀಯರಾಗಿ ಮಾತಾಡ್ತಾರೆ, ಕುಟುಂಬದ ಸದಸ್ಯರಿಂದ ಮಾತಾಡ್ತಾರೆ. ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಲೇಬೇಕು ತಾನೆ, ಅದರ ಮುಖಾಂತರ ಅಂದರೆ ಬಿಸ್ನೆಸ್ ಇಂಪ್ರೂವ್ಮೆಂಟ್, ಅನ್ಯತ ಆಗಲ್ಲ. ಅದಕ್ಕೆ ಬುಧ ಕಾರಕತ್ವ, ವಿಶೇಷ ರೀತಿಯಲ್ಲಿ ಬುಧ ಕಾರಕತ್ವ, ರೈಟಾ? ಅದಕ್ಕೇ ಬುಧನಿಗೆ ಒಂದು ಮೂರನೇ ಮನೆ ಆಧಿಪತ್ಯ ಕೊಟ್ಟಿದ್ದಾರೆ ಜಾತಕದಲ್ಲಿ. ಥರ್ಡ್ ಹೌಸ್ ಅಂದರೆ ಲಗ್ನದಿಂದ ಮೂರನೇ ಮನೆ ಅಂದರೆ ಅದನ್ನು ಕಮ್ಯುನಿಕೇಷನ್ ಅಂತ ಕರಿತೇವೆ, ವಿಶೇಷ ರೀತಿ ಪರಾಕ್ರಮ ಅಂತ ಕರಿತೇವೆ, ಕಮ್ಯುನಿಕೇಷನ್ ಅಂತ ಕರಿತೇವೆ, ಅದು ಕಮ್ಯುನಿಕೇಟ್ ಮಾಡುತ್ತೆ, ರೈಟಾ? ಇನ್ನೊಂದು ಅವನ ರಾಶಿ ಇದೆ 6ನೇ ಮನೆಯಲ್ಲಿ. 6ನೇ ಮನೆ ಅಂದರೆ ಕನ್ಯಾ ರಾಶಿಯಲ್ಲಿ ಆತನ ರಾಶಿ ಇದೆ. ಕನ್ಯಾ ರಾಶಿಯಲ್ಲಿ ಏನು ಮಾಡ್ತಾನೆ, ಲೆಕ್ಕಾಚಾರ ಮಾಡ್ತಾನೆ. ಎಲ್ಲೋ ಕೂಡ ಪ್ರಾಕ್ಟಿಕಲ್ ಆಗಿರಬೇಕು ಅವನಿಗೆ, ಎಲ್ಲೋ ಕೂಡ ಪ್ರಾಕ್ಟಿ, ಯಾವುದು ಕೂಡ ನಂಬಿಕೆ ಇಮ್ಗೆ ಯಾವುದು ಇಲ್ಲ ಅಲ್ವಾ. ಏ, ನಾನು ನನಗೊಂದು 10,000 ಕೊಡಪ್ಪ, ನಾಳೆ ಕೊಡ್ತೀನಿ ನಿಮಗೆ, ಏಯ್ ಯಾರು ನಂಬ್ತಾರೆ? ಅದೇ ಬುಧನಾಂಕಿಯವರು ಏನು ಮಾಡ್ತಾರೆ, ಅವಂತ ಚೆಕ್ ಇರಿಸ್ಕೊಳ್ತಾರೆ, ಎಲ್ಲ ಬರ್ಕೊಳ್ತಾರೆ, ಅವನು ಆನಂತರ ಹಣ ಕೊಡ್ತಾರೆ, ಇಂತಿಷ್ಟು ಬಡ್ಡಿ ಬರಬೇಕು ನಮಗೆ ಅಂತ, ರೈಟಾ? ಓಕೆ, ಇದು ಬುಧನ ಲೆಕ್ಕಾಚಾರ. ಯಾರೆಲ್ಲ ಇದನ್ನು ಮಾಡ್ತಾ ಇದ್ದೀರಂದಾಗಿ ಖಂಡಿತ ನಿಮಗೆ ಬುಧ ಎಲ್ಲೋ ಒಂದು ಕಡೆ ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದಾನೆ ಅಂತ ಅರ್ಥ. ಒಂದು ವೇಳೆ ಬುಧನಿಂದ ಒಳ್ಳೆ ರಿಸಲ್ಟ್ ಬರ್ತಾ ಇಲ್ಲ ಅಂದಾಗ ಡೆಫಿನೆಟಾಗಿ ನಿಮಗೆ ಆ ಒಂದು ವಿಚಾರನೇ ನಿಮಗೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಹುದು ಅಂತ ಕೂಡ ಇನ್ನೊಂದು ಅರ್ಥ, ರೈಟ್ ತಾನೆ? ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ, ತುಂಬ ಚೆನ್ನಾಗಿ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ ನಮಸ್ತೆ. ನಮಸ್ತೆ, ತುಂಬ ಡಿಸ್ಟರ್ಬೆನ್ಸ್ ಉಂಟು. ಓಕೆ ಓಕೆ, ಸೊ ಗೊತ್ತಾಯಿತು ನಿಮಗೆ. ಓಕೆ, ಇದು ಈಗ ಈ ಒಂದು ನಂಬರ್ನವರು ನೋಡಿ, ಯಾವತ್ತಿದ್ರು ನಿಮ್ಮ ನಂಬರೇ ನೋಡ್ಕೊಳ್ಳಿ. ಓಕೆ, ಈಗ 5 ನಂಬರ್ ಡೈರೆಕ್ಟಾಗಿ ಬಂದಾಗ ಏನಾಗುತ್ತೆ, ಬುಧ ಡೈರೆಕ್ಟಾಗಿರ್ತಾರೆ ನಿಮ್ಮಲ್ಲಿ. ಓಕೆ, ನಾ ಬುಧನ ಎಲ್ಲ ತತ್ವಗಳು ಕೂಡ ನಿಮ್ಮಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅದೇ 14 ಬಂದಾಗ ಅಲ್ಲಿ ಏನಾಗುತ್ತೆ, ಸೂರ್ಯ ಮತ್ತು
ರಾಹುವಿನ ನಂಬರ್ ಇದೆ, ಅದನ್ನು ಟೋಟಲ್ ಮಾಡಿದಾಗ ಬುಧನ ಅಂಕೆ. ಅಂದರೆ ನಿಮ್ಮ ಜಾತಕದಲ್ಲಿ ಏನಾಗುತ್ತೆ, ಒಂದು ರಾಹುವಿನ ಎನರ್ಜಿ ಬೀಳುತ್ತೆ, ಇನ್ನೊಂದು ಸೂರ್ಯನ ಎನರ್ಜಿ ಬೀಳುತ್ತೆ, ಆನಂತರ ಬುಧನ ಎನರ್ಜಿ, ಇದೆಲ್ಲ ಎಲ್ಲವೂ ಕೂಡ ಬಲಿಗೆ ಸ್ಟಾರ್ಟ್ ಆಗಿದೆ. ಎಲ್ಲವರು ಕೂಡ ವಿಶೇಷ ರೀತಿಯಲ್ಲಿ ಇರುವಂಥದ್ದು. ಸೊ ಏನಾಗುತ್ತೆ, ಇವ್ರಿಗೆಲ್ಲ ವಿಶೇಷ ರೀತಿಯಲ್ಲಿ ಭೂಮಿ ವಿಚಾರ, ಮನೆ ವಿಚಾರ, ಏನಾದರೂ ಅದರ ಬಗ್ಗೆ ತಕರಾರು ಇರುವಂಥದ್ದು, ತೊಂದರೆ ಇರುವಂಥದ್ದು, ಅಂಥ ಒಂದು ಸಮಸ್ಯೆಯನ್ನು ಇವರು ಅನುಭವಿಸುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. 14ನೇ ತಾರೀಕಿಗೆ ಜನಿಸಿದವರು, ಓಕೆ, ಅದೇ 23ನೇ ತಾರೀಕಿಗೆ ಜನಿಸಿದವರು 23 ಬಂದಾಗ ಅಲ್ವಾ, 23ನೇ ತಾರೀಕು ಜನಿಸಿದವರಿಗೆ ಹಣಕಾಸಿನ ವಿಚಾರದಲ್ಲಿ ಯಾರಿಗೂ ಹಣಕಾಸು ಕೊಟ್ಟಿರ್ತಾರೆ, ಅವರೆಲ್ಲ ಓಡಿ ಹೋಗಿರ್ತಾರೆ, ಮುಳುಗಿಸಿರ್ತಾರೆ, ಏನೋ ಮಾಡಿರ್ತಾರೆ, ಇವರು ಹಣಕಾಸಿನ ವಿಚಾರದಲ್ಲಿ ಬಹಳ ಆಟ ಆಡ್ತಾರೆ, ಬಟ್ ಅದು ಸಿಗೋದಿಲ್ಲ ಅಂತ ಇಂಡಿಕೇಷನ್. 23ನೇ ತಾರೀಕು ಜನ ಅವರಿಗೆ ಸಿಗೋದಿಲ್ಲ, ಅದರ ಜೊತೆಗೆ ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ, ಆನಂತರ ನಿಮ್ಮ ಸ್ನೇಹಿತರ ಜೊತೆಗೆ, ಎಲ್ಲರ ಜೊತೆ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ. ಅದೇ ನಂಬರ್ 5 ಬಂದಾಗ ಆರೋಗ್ಯದ ಸಮಸ್ಯೆ ಅಂತೂ ಬರುತ್ತೆ, ಬಟ್ ಲೆಕ್ಕಾಚಾರ ಪಕ್ಕಾ ಲೆಕ್ಕಾಚಾರ ನಿಮ್ಮಲ್ಲಿ ಇರ್ತದೆ. ವಿಶೇಷ ರೀತಿಯಲ್ಲಿ ಭಗವಂತ ನಿಮಗೆ ಆ ಒಂದು ವಿದ್ಯೆಯನ್ನು ಕೊಟ್ಟು ಕಳಿಸಿರ್ತಾನೆ. ಲೆಕ್ಕಾಚಾರ ಅಂದರೆ ಇವರೆಲ್ಲ CA ಆದಾಗ ಏನಾಗುತ್ತೆ, ಇಲ್ಲೊಂದು ಚಾರ್ಟರ್ಡ್ ಅಕೌಂಟೆಂಟ್ ಆದಾಗ ವಿಶೇಷ ರೀತಿಯ ಒಂದು ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಇವರಿಂದ 100% ಸಾಧ್ಯತೆ ಉಂಟು ಅಂತ ಇಟ್ಕೊಳ್ತೀವಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈಗ ನಂಬರ್ 5A ಬರಬೇಕಂತ ಏನಿಲ್ಲ, ನಿಮ್ಮ ಹೈಟ್ ಕಡಿಮೆ ಅಂತ ಇಟ್ಕೊಳ್ಳೋಣ. ಈಗ 5.2 5.3 5.4 ಅಲ್ಲಿವರೆಗೆ ಹೈಟ್ ಉಂಟು, 5.4ಗಿಂತಲೂ 5.3ವರೆಗೆ ಮಾತ್ರ, 5.3ವರೆಗೆ ಇದ್ದರೆ ಟೋಟಲಿ ನೀವು ಬುಧನ ಆ್ಯಕ್ಟಿವಿಟೀಸ್ ನಿಮ್ಮಲ್ಲಿ, ರೈಟಾ? ನಿಮ್ಮ ಹೈಟ್ ಕಡಿಮೆ ಆಯಿತು ಅಂದರೆ ಬುಧ ಅಂದ್ರೇನು, ಸಣ್ಣ ಮಗು, ಹೈಟ್ ಕಡಿಮೆ ಇರುವಂಥದ್ದು ಬುಧನಿಗೆ ಸಂಬಂಧಪಟ್ಟದ್ದು, ರೈಟ್ ತಾನೆ? ಹಾಗಾದ್ರೆ ಹೈಟ್ ಕಡಿಮೆ ಆಯಿತು, ನೀವು ಅಲ್ಲಿ ಕೂಡ ಲೆಕ್ಕಾಚಾರ ಮಾಡ್ತೀರಾ. ನೀವು ಅಂಥ ಹೈಟ್ ಯಾರಿಗೆಲ್ಲ ಉಂಟಲ್ಲ ಅವರ ಲೆಕ್ಕಾಚಾರದಲ್ಲಿ ಪರ್ಫೆಕ್ಟ್ ಆಗಿರ್ತಾರೆ. ಎಲ್ಲ ರೀತಿಯಲ್ಲಿ ಬಿಸ್ನೆಸ್ ಮಾಡ್ತಾರೆ, ಬಿಸ್ನೆಸ್ಸಲ್ಲಿ ಹೋಗುವಂಥದ್ದು, ಚಾರ್ಟರ್ಡ್ ಅಕೌಂಟೆಂಟ್ ಆಗುವಂಥದ್ದು, ಅಕೌಂಟ್ಸಲ್ಲಿ ಹೋಗುವಂಥದ್ದು, ಬೇಕಾದ್ರೆ ನೋಡ್ಕೊಳ್ಳಿ ಹೌದಾ ಅಲ್ವಾ ಅಂತ, ಬ್ಯಾಂಕಲ್ಲಿ ಕೆಲಸ ಮಾಡುವಂಥದ್ದು, ವಿಶೇಷ ರೀತಿಯಲ್ಲಿ ಇರ್ತಾರೆ ಅವರೆಲ್ಲ, ಓಕೆ? ಅಂಥ ಒಂದು ಬರೀ ಇನ್ನು ಕೈ ಸಣ್ಣದಾಗಿದೆ ಇದು ಕೈ, ಓಕೆ, ಈ ಸಣ್ಣ ಕೈ ಕೂಡ ಸಣ್ಣದಾಗಿದೆ ಅಲ್ಲ, ನಿಮ್ಮ ದೇಹಕ್ಕೆ ನೋಡಲಿಕ್ಕೆ ಅದು ಈ ಕೈ ಸಣ್ಣದೊಂದು ತುಂಬಾ ಕಂಜೂಸ್ ಮಾರ್ವಾಡಿ ಆಗಿರ್ತಾರೆ, ರೈಟಾ? ಇಂಥ ಒಂದು ಪರಿಸ್ಥಿತಿ ಅವರಲ್ಲಿ ಇದ್ದೇ ಇರ್ತದೆ. ಹಾಂ, ಇವರಿಗೆಲ್ಲ ಏನು ಬೇಕಂದರೆ ಲಾಜಿಕ್ ಬೇಕು, ಎಲ್ಲವೂ ಕೂಡ, ಎಲ್ಲವೂ ಕೂಡ ನಂಬಿಕೆಯಲ್ಲಿ ಯಾವುದು ಕೂಡ ಹೋಗೋದಿಲ್ಲ, ವಿತ್ ಲಾಜಿಕ್ ಬೇಕು. ಅದಕ್ಕೆ ಕಾರಣ ಬೇಕು ಅವರಿಗೆ, ಯಾಕಪ್ಪ ಹೀಗಾಯಿತು, ಆ ಹೀಗಾಯ್ತು ಕಾರಣ ಏನದಕ್ಕೆ ಹೇಳು ನನಗೆ, ಓಕೆ? ಇದು ಬೇಕು ಅವರಿಗೆ. ಅದಕ್ಕೋಸ್ಕರ ಏನಾಗುತ್ತೆ, ಇವರ ವೈವಾಹಿಕ ಜನ ಕೆಲವೊಂದು ಬಾರಿ ಡಾವಾಡೋಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಡೈರೆಕ್ಟಾಗಿ 5 ನಂಬರ್ ಬಂದಾಗ ಡಾವಾಡೋಲ್ ಆಗುವುದು ಸಹಜ ಅಂತ ಹೇಳ್ತೇನೆ. ಈಗ ನಂಬರ್ 5ಗೇನೆ ನಂಬರ್ 5ನವರೇ ಬಂದು ಮದುವೆ ಆದಾಗ ಒಬ್ಬರು ಉಳಿತಾರೆ, ಒಬ್ಬರಂತೂ ಉಳಿಯುವುದಿಲ್ಲ. ಯಾಕಂದರೆ ಕ್ವಶನ್ ಮಾಡ್ತಾ ಮಾಡ್ತಾ ಇಬ್ಬರಲ್ಲಿ ಒಬ್ಬರು ಹೊಡೆದಾಡ್ಕೊಂಡು ಒಬ್ಬರಂತೂ ಹೊರಟೋಗಿರ್ತಾರೆ. ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತವೆ. ಟ್ರಯಲ್ ಆಗಿ ನೋಡ್ಬೋದು, ಟ್ರೈ ಮಾಡಿ ನೋಡ್ಬೋದು, ಅದು ಹೌದಾ ಅಲ್ವಾ ಅಂತ, ಓಕೆ, ಗೊತ್ತಾಗುತ್ತೆ ನಿಮಗೆ. ಅದೇ ರೀತಿ ನಂಬರ್ 5 ಡೈರೆಕ್ಟಾಗಿ ಬಂದಾಗ ವಿಶೇಷ ರೀತಿಯಲ್ಲಿ ನಂಬರ್ 5 ಡೈರೆಕ್ಟಾಗಿ ಬಂದುಬಿಡ್ತು, ಆವಾಗ ಲಾಜಿಕ್ ಅಂತೂ ಇರುತ್ತೆ ಅವರಲ್ಲಿ, ವೈವಾಹಿಕ ಜನ ಸ್ವಲ್ಪ ತೊಂದರೆ, ಆನಂತರ ಆರೋಗ್ಯದ ವಿಚಾರವನ್ನು ಬಹಳಷ್ಟು ನೋಡ್ಕೊಳ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗುಂಟು. ನಂಬರ್ 5, ಈಗ ನಿಮಗೆ ನಿಮ್ಮ ಒಂದು ಕ್ಯಾಶ್ಗೆ ಜನ ಬೇಕು, ಕ್ಯಾಶ್ಗೆ ವ್ಯಕ್ತಿ ಬೇಕು. ನೀವೊಂದು ಫರ್ಮ್ ನಡೆಸ್ತಾ ಇದ್ದೀರಾ, ಹೋಟೆಲ್ ನಡೆಸ್ತಾ ಇದ್ದೀರಾ, ಒಂದು ಅಂಗಡಿ ನಡೆಸಿ, ಅಲ್ಲಿ ಒಂದು ಫರ್ಮ್ಗೆ ಜನ ಬೇಕು ಅಂತ, ಅದು ಯಾರಿರಬೇಕು ನಿಮಗೆ ವಿಶೇಷವಾಗಿ ಫರ್ಮ್ಗೆ ಜನ ಬೇಕು ಅಂದರೆ, ಕ್ಯಾಶಲ್ಲಿ ಕೂತ್ಕೊಳ್ಳಿಕ್ಕೆ, ಅಕೌಂಟ್ಸನ್ನು ನೋಡ್ಕೊಳ್ಳಿಕ್ಕೆ, ಲೆಕ್ಕಾಚಾರಗಳು ನೋಡ್ಕೊಳ್ಳಿಕ್ಕೆ ಒಬ್ಬ ವ್ಯಕ್ತಿ ಬೇಕು, ಅಥವಾ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಬೇಕಂದಾಗ, ಅವನ ಹೈಟ್ ಬಂದು 5.3 ಇದ್ದಾಗ ಅವನನ್ನು ತಂದು ನಿಮ್ಮ ಹೋಟ್ಲಲ್ಲಿ ಸೇರಿಸ್ಕೊಳ್ಳಿ, ನೋಡಿ ಅವನು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅಂತ. ನನ್ನ ಲೆಕ್ಕದ 100% ಮ್ಯಾನೇಜ್ ಮಾಡ್ತಾರೆ, ಏನೂ ಸಮಸ್ಯೆ ಇಲ್ಲ. ಸ್ವಲ್ಪ ತೋರ, ಹೈಟ್ ಕಡಿಮೆ, ಅವರು ಮ್ಯಾನೇಜ್ ಮಾಡಿಯೇ ಮಾಡ್ತಾರೆ. ಸೊ ಅಂಥವ್ರ ಬಳಿ ಹಣ ಬರುತ್ತೆ, ಹಣವನ್ನು ಉಳಿಸ್ತಾರೆ ಕೂಡ, ಅವ್ರು ಯಾವುದೇ ರೀತಿಯಲ್ಲಿ ಮೋಸ ಮಾಡಲ್ಲ, ಎಲ್ಲ ರೀತಿಯಲ್ಲೂ ಲೆಕ್ಕಾಚಾರನ ಬರೆದಿರ್ತಾರೆ, ರೈಟಾ? ಸೊ ಇಂಥವ್ರು ನೀವೇನಾದರೂ ಅಂಗಡಿಯಲ್ಲಿ ತಂದು ಕೂರಿಸಿದಾಗ ನಿಮ್ಮ ಬಿಸ್ನೆಸ್ ಅಂತೂ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ವಿಶೇಷ ರೀತಿಯಲ್ಲಿ ಇರೋದು, ಓಕೆನಾ? ಇದೊಂದು ಸಣ್ಣ ಟೆಕ್ನಿಕ್ ಅಂತ ಹೇಳಿದ್ರೆ, ಈ ಟೆಕ್ನಿಕನ್ನು ಮುಂಚೆ ಕೂಡ ಹೇಳಿದ್ದೆ ನಾನು, ಯಾರೆಲ್ಲ ಯೂಸ್ ಮಾಡ್ತಾರೆ ಗೊತ್ತಿಲ್ಲ, ಬಟ್ ಒಂದು ವಿಷಯ ಹೇಳಿರುವಂಥ, ಯಾಕಂದರೆ ಅವರಲ್ಲಿ ಆ ಲೆಕ್ಕಾಚಾರ ಉಂಟು, ಅವರಿಗೆ ಗೊತ್ತಿದೆ ನಾನು ಏನು ಮಾಡಬೇಕಂತ, ಲಕ್ಷ್ಮಿ ಕೂಡ ಹರಿದು ಬರ್ತಾ ಇರ್ತಾಳೆ, ಬಿಸ್ನೆಸ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ, ತುಂಬ ಚೆನ್ನಾಗಿ ಮಾತಾಡಬಲ್ಲರು. ಸೊ ಅವರನ್ನು ನೀವೇನಾದರೂ ನಿಮ್ಮ ಒಂದು ಫಾರ್ಮಲ್ ಇಟ್ಟಾಗ, ಬಿಸ್ನೆಸ್ ಫಾರ್ಮಲ್ ಇಟ್ಟಾಗ, ಡೆಫಿನೆಟ್ ಆಗಿ ಅಲ್ಲಿಂದ ನಿಮಗೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅಥವಾ ಯಾರ ಅಂಕೆ ನಂಬರ್ 5 ಬಂದಿದೆ, 14 ಬಂದಿದೆ, 23 ಬಂದಿದೆ, ಅದರಲ್ಲಿ ಕೂಡ ಡೈರೆಕ್ಟಾಗಿ 5ನೇ ತಾರೀಕಿಗೆ ಜನನಾಗಿದ್ದಾರೆ ಅಂಥವರನ್ನು ನೀವು ನಿಮ್ಮ ಬಳಿ ಇಟ್ಟುಕೊಂಡಾಗ ನಿಮ್ಮ ಲೆಕ್ಕಾಚಾರವನ್ನು ಪರ್ಫೆಕ್ಟಾಗಿ ನೋಡಬಲ್ಲರು, ನಿಮಗೆ ಸಂಬಂಧಪಟ್ಟಂಥ ಎಲ್ಲ ಉಪಕಾರ ಮಾಡಬಲ್ಲರು, ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ಮಾಡಬಲ್ಲ, ಅವರನ್ನು ಇಟ್ಟು ನೀವು ನಿಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಿಮಗೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಅದಕ್ಕೇ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ನಿಮಗೆ ಜಾತಕದಲ್ಲಿ ಯಾವುದೋ ಒಂದು ಪ್ಲಾನೆಟ್ಸ್ ಬಹಳ ಪವರ್ಫುಲ್ಲಾಗಿ ವರ್ಕ್ ಆಗ್ತಾ ಇರ್ತದೆ ಅಲ್ವಾ, ಆ ಪ್ಲಾನೆಟ್ಸೇ ವಿಶೇಷ ರೀತಿಯಲ್ಲಿ ನಿಮಗೆ ಕೆಲಸ ಮಾಡುತ್ತೆ ಅಲ್ವಾ. ಕೆಲವರಿಗೆಲ್ಲ ಶುಕ್ರ ಕೆಲಸ ಮಾಡ್ತಾನೆ, ಶುಕ್ರ ಕೆಲಸ ಮಾಡುವಾಗ ಏನಾಗುತ್ತೆ, ನಿಮ್ಮ ಮಿಸ್ಸಸ್ ಯಾರಿರ್ತಾರೆ, ನಿಮ್ಮ ಪತ್ನಿ ಯಾರಿರ್ತಾರೆ, ಅವರು ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ತಾ ಹೋಗ್ತಾರೆ ಎಲ್ಲ ರೀತಿಯಲ್ಲಿ ಕೂಡ. ಅದರ ಅರ್ಥ ಏನು, ಶುಕ್ರ ಚೆನ್ನಾಗಿದ್ದಾನೆ, ಅದಕ್ಕೋಸ್ಕರ ನಿಮ್ಮ ಪತ್ನಿ ಎಲ್ಲವನ್ನು ಮ್ಯಾನೇಜ್ ಮಾಡ್ತಾರೆ, ಏನೂ ಸಮಸ್ಯೆ ಇರಲ್ಲ, ನೀವು ಆರಾಮಾಗಿರ್ತಾರೆ. ಆಗೇನಾಗುತ್ತೆ, ನಿಮಗೆ ಲೈಫಲ್ಲಿ ಸಕ್ಸಸ್ ಬೇಕು. ನೀವೊಂದು ಹೋಟ್ಲ್ ನಡೆಸಿದ್ರೆ, ಕ್ಯಾಂಟೀನ್ ನಡೆಸಿದ್ರೆ, ಕಂಪನಿ ನಡೆಸಿದ್ರೆ, ನೀವು ಏನು ಬೇಕಾದರೂ ಮಾಡಿ, ನೀವೇನೇ ಬಿಸ್ನೆಸ್ ಮಾಡಿ, ಅಲ್ಲಿ ಶುಕ್ರನ ರಿಲೇಟೆಡ್ ಇರುವಂತಹ ವ್ಯಕ್ತಿಗಳನ್ನೇ ಆರಿಸ್ಕೊಳ್ಬೇಕಾಗುತ್ತೆ. ನೀವು ಬೇರೆ ಅದಕ್ಕೆ ಅಪೋಸಿಟ್ ಬಂದಾಗ ನಿಮಗೆ ತೊಂದರೆ ಮಾಡ್ತಾರೆ, ಡೆಫಿನೆಟಾಗಿ, ರೈಟಾ? ಅದಕ್ಕೆ ಅಪೋಸಿಟಾಗಿ ಹೋಗುವಾಗಿಲ್ಲ. ಶುಕ್ರನ ರಿಲೇಟೆಡ್ ಏನುಂಟು ಅದೇ ಬರಬೇಕು ನಿಮಗೆ. ಶುಕ್ರ ಅದನ್ನು ನೋಡ್ಕೊಳ್ಬೇಕು, ಅವರ ನಂಬರ್ ನೋಡ್ಕೊಳ್ಳಿ, ಅವರ ಡೇಟ್ ಆಫ್ ಬರ್ತ್ ನೋಡ್ಕೊಳ್ಳಿ, ಶುಕ್ರನ ಡೇಟಲ್ಲಿ ಜನಿಸಿದಾರ ನೋಡ್ಕೊಳ್ಳಿ, ಅವರ ಅಂದ ಚಂದ ನೋಡ್ಕೊಳ್ಳಿ, ಅವರ ಒಂದು ಅಪಿಯರೆನ್ಸ್ ಹೇಗುಂಟು ಅಂತ ನೋಡ್ಕೊಳ್ಳಿ. ಅದರ ಮುಖಾಂತರ
ಅದು ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ಅದಕ್ಕೇನಲ್ಲೋ ಕೆಲವೊಮ್ಮೆ ಈ ಒಂದು ಕೆಲಸದವ್ರ ಜೊತೆ ಜಗಳ ಆಗೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೋಗೋದು, ಅವ್ರು ಬಿಟ್ಟು ಹೋಗೋದು, ಇಂಥದ್ದೆಲ್ಲ ಪರಿಸ್ಥಿತಿ ಕೆಲವೊಮ್ಮೆ ಉಂಟಾಗುತ್ತೆ. ರೈಟ್ ತಾನೆ? ನಿಮಗೆ ಗೊತ್ತಿರಬೇಕು ದೊಡ್ಡ ದೊಡ್ಡ ಕಂಪನಿಯಲ್ಲಿ ಈ ಟೆಕ್ನಿಕನ್ನು ಫಾಲೋ ಮಾಡ್ತಾರೆ. ಅವ್ರಿಗೆ ಅವರು ಏನು ಮಾಡ್ತಾರೆ, ರೆಸ್ಯೂಮನ್ನು ಮೊದಲೇ ತಗೊಂಡಿರ್ತಾರೆ, ಅದರಲ್ಲೆಲ್ಲ ಕಲೆಕ್ಟ್ ಮಾಡ್ತಾರೆ. ಅವರು ಡೇಟ್ ಆಫ್ ಬರ್ತ್ ಏನಿದೆ, ಕ್ವಾಲಿಫಿಕೇಶನ್ ಏನಿದೆ, ನೋಡೋಕ್ಕೆ ಹೇಗಿರ್ತಾರೆ, ಇವ್ರನ್ನ ಇಟ್ಕೊಂಡ್ರೆ ಆಗುತ್ತಾ, ಅದಕ್ಕೆ ವಿಶ್ಲೇಷಕರು ಇರ್ತಾರೆ, ಅದನ್ನು ಹೇಳುವವರು, ಅದನ್ನು ಹೇಳಿನೇ ಅವ್ರು ಚಾಯ್ಸ್ ಮಾಡ್ತಾ ಇರ್ತಾರೆ. ಯಾಕಂದರೆ ಅವರ ಕಂಪನಿ ನಡಿಬೇಕು, ಅವ್ರಿಗೆ ಟೆಕ್ನಿಕ್ ಗೊತ್ತಿದೆ, ನಾವೇನು ಮಾಡಬೇಕಂತ ಅವ್ರು ವಿರುದ್ಧಗತಿಯವ್ರನ್ನ ಅವ್ರು ಇಟ್ಕೊಳ್ಳಿಕ್ಕಂತೂ ಇಷ್ಟನೇ ಪಡಲ್ಲ ಅಂತ ಒಂದು ಪರಿಸ್ಥಿತಿ. ರೈಟ್ ತಾನೆ? ಅದಕ್ಕೋಸ್ಕರ ಈ ರೆಸ್ಯೂಮನ್ನು ಇಟ್ಕೊಂಡು ಅದರಲ್ಲೆಲ್ಲವನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಿನೇ ಏನು ಮಾಡ್ತಾರೆ, ಅವ್ರು ಇಂಟರ್ವ್ಯೂನ ಹಾಕ್ತಾರೆ. ಆನಂತರ ಅದರಲ್ಲಿ ಚಾಯ್ಸ್ ಮಾಡಿದ ವ್ಯಕ್ತಿಗಳನ್ನೇ ಪಾಸ್ ಮಾಡಿ ಕಳಿಸ್ತಾರೆ. ರೈಟ್ ತಾನೆ? ಅರ್ಥ ಆಗುತ್ತೆ ನಿಮಗೆ? ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನಾವು ಕೂಡ ಇದನ್ನು ಫಾಲೋ ಮಾಡಿದಾಗ ಏನಾಗುತ್ತೆ, ಬಿಸ್ನೆಸ್ ಏನು ಅದು ಚೆನ್ನಾಗಿ ವರ್ಕ್ ಆಗಲಿ ಸ್ಟಾರ್ಟ್ ಆದರೆ ಬಹಳ ಫೇವರೇಬಲ್ ಆದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಲಿಕ್ಕೆ ಅದು ಶುರು ಮಾಡುತ್ತೆ. ರೈಟ್ ತಾನೆ? ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಜಾತಕದಲ್ಲಿ ರಾಹು ಚೆನ್ನಾಗಿದ್ದಾನೆ ಅಥವಾ ಶನಿ ಚೆನ್ನಾಗಿದ್ದಾನೆ, ರಾಹು ಮತ್ತು ಶನಿಯ ಹೆಸರಿನವರನ್ನು ಅಥವಾ ರಾಹು ಮತ್ತು ಶನಿಯ ಕಲರ್ ಯಾರಿಗಿದೆ ಅಂಥವರನ್ನು ಅಥವಾ ರಾಹು ಮತ್ತು ಶನಿಯ ಡೇಟ್ ಆಫ್ ಬರ್ತ್ ಯಾರಿಗಿದೆ ಅಂಥವರನ್ನು ಆರಿಸಿಕೊಂಡಾಗ 100% ನಿಮಗೆ ಅದು ಕೆಲಸ ಮಾಡುತ್ತೆ. ನಿಮಗೆ ಯಾವುದೇ ತೊಂದರೆ ಕೊಡಲ್ಲ, ಒಳ್ಳೆ ರೀತಿ ಬಿಸ್ನೆಸ್ಸನ್ನು ನಿಮ್ಮ ಪಾಲಿಗೆ ತಂದು ಕೊಡ್ತದೆ. 100% ತಂದು ಕೊಡ್ತದೆ, 1-2% ಅದು ಖಂಡಿತ ಅಲ್ಲ. ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಬಟ್ ಒಂದು ಥಿಂಗ್ ಏನು ಗೊತ್ತಾ, ಒಂದು ವಿಷಯ ಅಂತ ಹೇಳ್ತೀನಿ ನಿಮಗೆ. ವಿಷಯ ಏನಾಗುತ್ತೆ ಅಂದರೆ, ಕೆಲವೊಂದು ಬಾರಿ ನಮಗೆ ಆ ಸಮಯ ಸಂದರ್ಭ ಬರಬೇಕು, ಆ ಮೂಮೆಂಟಲ್ಲಿ ಸಮಯ ಸಂದರ್ಭ ಬಂದಾಗ ಆ ಮೂಮೆಂಟಲ್ಲಿ ನಿಮಗೆ ಒಳ್ಳೆ ವ್ಯಕ್ತಿಗಳು ಕೂಡ ಸಿಗ್ತಾರೆ, ಒಳ್ಳೆ ಸಜೆಷನ್ ಸಿಗುತ್ತೆ, ಒಳ್ಳೆ ರೀತಿಯಲ್ಲಿ ನೀವು ಅದನ್ನು ಮಾಡ್ಕೊಳ್ತೀರಿ ಕೂಡ, ಸಕ್ಸಸ್ ಆಗ್ತೀರಿ ಕೂಡ. ರೈಟ್ ತಾನೆ? ಅದೇ ಕೆಟ್ಟ ಸಮಯ ಇದ್ದಾಗ ಕೆಟ್ಟ ವ್ಯಕ್ತಿಗಳೇ ಸಿಗ್ತಾರೆ ನಿಮಗೆ. ನಿಮಗೆ ಯಾವುದೇ ಕಾರಣ ಕೂಡ ಒಂದು ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಿಪೇರ್ ಮಾಡಲಿಕ್ಕೇನೆ ಆಗಲ್ಲ, ಸೋಲು ನಿಮ್ಮ ಪಾಲಿಗೆ ಕಟ್ಟಿಟ್ಟ ಬುತ್ತಿ. ರೈಟ್ ತಾನೆ? ಅಂತ ಒಂದು ಪರಿಚಯ. ಅದಕ್ಕೋಸ್ಕರ ಯಾವತ್ತೂ ಕೂಡ ಯೂನಿವರ್ಸ್ಗೆ ಸರೆಂಡರ್ ಆಗಿರುವುದು ಅತ್ಯುತ್ತಮವಾದ ಒಂದು ಮಾರ್ಗ ಅಂತ ಹೇಳ್ತಾನೆ. ಯೂನಿವರ್ಸ್ಗೆ ಸರೆಂಡರ್ ಆಗಿದ್ದರೆ ಅದು ನಿಮಗೆ ಯಾವತ್ತಾದರೂ ಕೂಡ ದಾರಿ ತೋರಿಸದೆ ನಿಮ್ಮ ಕೈಯಂತೂ ಖಂಡಿತ ಬಿಡುವುದಿಲ್ಲ. ನೀವು ಯಾವಾಗ ಅಹಂಕಾರಕ್ಕೆ ಒಳಪಡ್ತೀರಾ, ನಾನೇ ನನ್ನದೇ ನಾನೇ ಮಾಡಿದ್ದು ನಾನೇ ಹುಲಿ ನಾನೇ ಆನೆ ಕುದುರೆ ಅಂತ ಹೇಳಿದರೆ ಮತ್ತೆ ನಿಮ್ಮನ್ನು ರಕ್ಷಿಸುವವರು ಯಾರು ಕೂಡ ಇರುವುದಿಲ್ಲ. ಅದಕ್ಕೋಸ್ಕರ ಆ ಪಾಠನ್ನು ಅರ್ಥ ಮಾಡ್ಕೊ, ಅದು ನೀವು ಆ ಯೂನಿವರ್ಸನ್ನು ಯಾವುದೇ ಇಷ್ಟದೇವರ ಮುಖಾಂತರ ನೀವು ಕಾಣಲಿಕ್ಕೆ ಸಾಧ್ಯ. ನಿಮಗೆ ಇಷ್ಟದೇವರು ಯಾರಿದ್ದಾರೆ ಅವರ ಮುಖಾಂತರ ಯೂನಿವರ್ಸನ್ನು ಕಾಣಿ, ಅದರಲ್ಲಿ ನೀವು ನಂಬಿಕೆಯನ್ನು ಇಟ್ಸ್ಕೊಳ್ಳಿ. ನಿಮಗೆ ಗೊತ್ತಿರಬೇಕು, ನೀವೊಂಥರ ನಾವೊಂಥರ ಗೊಂಬೆ ಇದ್ದಾಗೆ ಆಟ ಆಡಿಸುವ ಅಲ್ಲಿರ್ತಾನೆ. ರೈಟ್ ತಾನೆ? ಬಟ್ ನಿಮಗೆ ಬುದ್ಧಿ ಕೊಟ್ಟಿದ್ದಾನೆ, ನೀವು ಏನು ಬೇಕಾದರೂ ಚೇಂಜ್ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದಂತೂ ಸಾಧ್ಯತೆ ಉಂಟು. ರೈಟಾ? ಮನುಷ್ಯರಿಗೆ ಏನು ಕೂಡ ಚೇಂಜ್ ಮಾಡೋದು ಒಂದು ಆಗುವುದಿಲ್ಲ ಅನ್ನುವಂಥದ್ದು, ಸತ್ತ ಮನುಷ್ಯನನ್ನು ಬದುಕಿಸಲಿಕ್ಕೆ ಆಗುವುದಿಲ್ಲ, ಸತ್ತ ಮನುಷ್ಯನನ್ನು ಬದುಕಿಸಲಿಕ್ಕೆ ಕಷ್ಟ. ಅದು ಒಂದು ಬಿಟ್ಟರೆ ಬಾಕಿ ಎಲ್ಲವೂ ಕೂಡ ಪಾಸಿಬಿಲಿಟಿ, ಎಲ್ಲವೂ ಕೂಡ ಪಾಸಿಬಲ್ ಇದೆ. ನೀವು ಏನು ಬೇಕಾದರೂ ಮಾಡಿ ಸಾಧನೆ ಮಾಡಿ ತೋರಿಸು. ಅಲ್ಲ, ಸುಮ್ಮನೆ ಅಂತೂ ಯಾರು ಚಂದ್ರಲೋಕಕ್ಕೆ ಹೋಗಿರುವುದಿಲ್ಲ ತಾನೆ ಅಲ್ವಾ? ಅವ್ರು ಚಂದ್ರಲೋಕಕ್ಕೆ ಹೋಗಿ ಬಂದಿದ್ದಾರೆ ಅಂದರೆ ಆ ಥಾಟ್ಸ್ ತಂದಿದ್ದಾರೆ ತಾನೆ, ಆ ಥಾಟ್ಸನ್ನು ಇಟ್ಕೊಂಡು ಹೋಗಿದ್ದಾರೆ ತಾನೆ, ಅದು ಸಾಧ್ಯ ಆಗಿದೆ ತಾನೆ. ಚಂದ್ರಲೋಕಕ್ಕೆ ಹೋಗಲಿಕ್ಕೆ ಆಗುತ್ತೆ ಮನುಷ್ಯನಿಗೆ, ಅಥವಾ ಉಪಗ್ರಹ ಕಳಿಸ್ಲಿಕ್ಕೆ ಆಗುತ್ತೆ ಮಂಗಳನಲ್ಲಿಗೆ. ತೊ ಇಲ್ಲಿದ್ದುಕೊಂಡು ಒಂದು ಬೆಡ್ರೂಮನ್ನು ಕ್ಲೀನ್ ಮಾಡಲಿಕ್ಕೆ ಆಗುವುದಿಲ್ಲ ನಮಗೆ. ರೈಟಾ? ಇಲ್ಲಿದ್ದುಕೊಂಡು ನಮ್ಮ ಒಂದು ಚಪ್ಪಲ್ ಶೂಸನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗುವುದಿಲ್ಲ ನಮಗೆ. ಇಲ್ಲಿದ್ದುಕೊಂಡು ಮನೆಯನ್ನು ನೀಟಾಗಿ ಇಡಲಿಕ್ಕೆ ಆಗುವುದಿಲ್ಲ ನಮಗೆ. ಇಲ್ಲಿದ್ದುಕೊಂಡು ಯಾವುದೇ ಕಾರಣ ಕೂಡ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ ಬರುವಂತೆ ಮಾತಾಡಲಿಕ್ಕೆ ನಮ್ಮಿಂದಂತೂ ಆಗಲ್ಲ. ರೈಟಾ? ಯಾರ್ದು ಈಗ ವೀಕ್ನೆಸ್ ಯಾರ್ದು? ನಮ್ಮದೇ ತಾನೇ, ನಾವೇ ತಾನೇ ಮಾಡೋದಿಲ್ಲ ಎಲ್ಲ ಕಾರಣಕರ್ತ. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ ಅಹಂ ಬ್ರಹ್ಮ ಅರ್ಥಾಗದ ಅಹಂ ಬ್ರಹ್ಮಾಸ್ಮಿ ಅಂದರೆ ಏನು? ನಾನೇ ಕ್ರಿಯೇಟರ್. ರೈಟಾ? ನಾನೇ ನಾನೇ ಮಾಡ್ಕೊಳ್ಳಿ ಎಲ್ಲವೂ ಕೂಡ. ಇವತ್ತು ಯಾರಾದರೂ ಬೈತಾ ಇದ್ದಾರೆ ಅಂದರೆ ನಂದೇ ತಪ್ಪು. ಏನೋ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಬೈತಾ ಇದ್ದಾರೆ. ಇವತ್ತು ಯಾರು ಹೊಗಳ್ತಾ ಇದ್ದಾರೆ ಅದು ಕೂಡ ನಂದೇ ಅಲ್ವಾ? ಹೊಗಳ್ತಾ ಇದ್ದಾರೆ ಏನೋ ಒಳ್ಳೆ ಕೆಲಸ ಅದಕ್ಕೆ ಹೊಗಳ್ತಾ ಇದ್ದಾರೆ. ಇಂಥ ಒಂದು ಪರಿ ಇದನ್ನು ಯಾವಾಗ ನೀವು ಅರ್ಥ ಮಾಡ್ಕೊಳ್ತೀರಲ್ವಾ, ಎಲ್ಲದಕ್ಕೂ ನಾನೇ ಕಾರಣ ಎನ್ನುವಂಥದ್ದು ಯಾವಾಗ ಮನಸ್ಸಿಗೆ ಬರುತ್ತಲ್ವಾ, ಆ ಮೂಮೆಂಟ್ ಲೈಫಲ್ಲಿ ಚೇಂಜಸ್ ಬರುತ್ತೆ. ಯಾಕಂದರೆ ನೀವೇನು ಮಾಡ್ತೀರಿ, ಎಲ್ಲದಕ್ಕೂ ನಾನೇ ಕಾರಣ ತಾನೆ. ಹಾಗಾದರೆ ನಾನು ಕೆಟ್ಟದನ್ನು ಮಾಡಲೇಬಾರ್ದು, ಕೆಟ್ಟದನ್ನು ಯೋಚನೆ ಮಾಡಲೇಬಾರ್ದು, ಯಾರಿಗೂ ತೊಂದರೆಯನ್ನು ಕೊಡಲೇಬಾರ್ದು. ಇದು ಥಾಟ್ಸ್ ಬಂದಾಗ ಲೈಫ್ ಚೇಂಜ್ ಆಗಬೇಕು ತಾನೆ 100% ಎಲ್ಲ ರೀತಿಯಲ್ಲಿ ಕೂಡ ಅಲ್ವಾ? ಕೆಲವರಿಗೆಲ್ಲ ಜಗಳ ಮಾಡಿದರೆ ತಿಂದದ್ದೇ ಕರಗುವುದಿಲ್ಲ. ರೈಟಾ? ಯಾವಾಗಲೂ ಕೂಡ ಅತ್ತೆ ಸೊಸೆ ಜಗಳ ಇರ್ಬೋದು, ಬೇರೆ ಬೇರೆ ರೀತಿಯ ಜಗಳ ಇರ್ಬೋದು. ಅವರಿಗೆ ಬೈಯೋದಿದ್ದರೆ ಆಗುವುದೇ ಇಲ್ಲ. ಕೆಲವರು ಹೆಂಡತಿಗೆ ಬೈಯೋರು ಇದ್ದಾರೆ ವಿಪರೀತ ರೀತಿಯಲ್ಲಿ. ರೈಟ್ ತಾನೆ? ಅವರಿಗೆ ಅದು ಬೈಯೋದೆ ನಿದ್ದೇನೆ ಬರಲ್ಲ, ಅವ್ರಿಗೆ ಗಂಡಸೇ ಅಲ್ಲ ಅನ್ಸ್ಕೊಳ್ತಾರೆ. ಹೆಂಡತಿಗೆ ಬೈಲಿಲ್ಲ ಅಂದರೆ ನಾನು ಗಂಡಸೇ ಅಲ್ಲ. ಅವರಿಗೆ ಆ ವಿಷಯನೇ ಗೊತ್ತಿರುವುದಿಲ್ಲ ಅವ್ರು ಏನು ಮಾಡ್ತಾರೆ ಅಂತ. ಇಂಥ ಒಂದು ಪರಿ ಅರ್ಥ ಆಗುತ್ತೆ ನಿಮಗೆ? ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ನೀವು ಯಾವಾಗ ಹೆಂಡತಿಗೆ ಬೈತಾ ಇರ್ತಾರೆ, ನಿಮ್ಮ ಶುಕ್ರ ಕೆಟ್ಟು ಹೋಗ್ತಾನೆ ಜಾತಕದಲ್ಲಿ, ಅದು ನಿಮಗೆ ಗೊತ್ತಿರುವುದಿಲ್ಲ, ಕಾಮನ್ ಸೆನ್ಸ್. ಆಗೇನಾಗುತ್ತೆ, ಮನೆ ವಿಚಾರ ಮತ್ತು ನಿಮ್ಮ ಹಣಕಾಸಿನ ವಿಚಾರ ತೊಂದರೆಗೊಳಗಾಗಿದ್ದು ನಿಮಗಂತೂ ಗೊತ್ತಿರುವುದಿಲ್ಲ. ರೈಟಾ? ನೀವೇನು ಮಾಡ್ತೀರಾ, ಅವ್ರಿಗೆ ಬೈತಾ ಇರ್ತೀರ. ಅವಳೆಂತ ಮಾತಾಡು, ನಾನು ಹೇಳಿದಾಗ ಯಾಕೆ? ರೈಟಾ? ನಿನ್ನ ಹತ್ರ ಅಂತ ಕೇಳೋದು ಅಲ್ವಾ? ಹೆಂಗಸರೆಲ್ಲ ಪುಸ್ಕು ಅಲ್ವಾ? ನೀವೆಲ್ಲ ಏನಿಲ್ಲ, ನಿಮ್ಮದಲ್ಲಿ ಏನೇ ಮಾಡಿದ್ರು ಗಂಟಿನಿಂದ ಕೆಳಗೆ ನಿಮ್ಮದೇ ನಡೆಯುವುದಿಲ್ಲ. ಓಕೆ, ತೊ ಆಯಿತು, ಓಕೆ, ನೋ ಪ್ರಾಬ್ಲಮ್. ಅವ್ರದ್ದೇನಿಲ್ಲ, ನಿಮ್ಮದೇ ತಾನೆ. ಈಗ ಮಾಡಿ ಮನೆ ಕಟ್ಟಿ ನೋಡಿ, ಮನೆ ಕಟ್ಟಿ ತೋರಿಸಿ ಒಮ್ಮೆ. ರೈಟಾ? ಕನ್ಫರ್ಟ್ ಆದ ಮನೆ ಕಟ್ಟಿ ತೋರಿಸಿ ನೋಡೋಣ, ನಿಮಗೆ ಆಗುತ್ತಾ ಅಂತ ನೋಡೋಣ. ಚಾಲೆಂಜ್ ನಿಮಗೆ ನೋಡೋಣ, ಮಾಡಿ ತೋರಿಸಿ ಅಲ್ವಾ? ಮನೆ ಆಗುತ್ತೆ ನಿಮಗೆ, ಹಣಕಾಸು ಎಷ್ಟು ನಿಮ್ಮ ಬ್ಯಾಂಕಲ್ಲಿ, ಬ್ಯಾಲೆನ್ಸ್ ಎಷ್ಟು ನೋಡಿ ಒಮ್ಮೆ ಅಲ್ವಾ? ವ್ಯಾಪಾರ ದೊಡ್ಡ ದೊಡ್ಡ ವ್ಯಾಪಾರ ಇರ್ಬೋದು, ಎಲ್ಲ ಇರ್ಬೋದು. ಹಣಕಾಸು ಬ್ಯಾಂಕಲ್ಲಿ ಎಷ್ಟುಂಟು, ನಾಳೆ ಬೇಕಾದರೆ ಒಂದು ಪೈಸೆ ಇರುವುದಿಲ್ಲ ಕೈಯಲ್ಲಿ, ಅಂಥ ಪರಿಸ್ಥಿತಿ. ಯಾಕೆ? ಯಾಕಂದರೆ ಶುಕ್ರನನ್ನು ಕೆಡಿಸಿಕೊಂಡಿದ್ದೀರಿ. ಅರ್ಥ ಮಾಡ್ಕೊಳ್ಬೇಕು
ನಮಸ್ತೆ ಗುರುಜಿ. ನಮಸ್ತೆ, ನಾನು ರಾಮಚಂದ್ರ ಅಂತ. ಓಕೆ ಓಕೆ. ನನ್ನ ಡೇಟ್ ಆಫ್ ಬರ್ತ್ 13/6/1977. ಬೆಳಿಗ್ಗೆ 2 ಗಂಟೆಗೆ. ಓಕೆ, ಹುಟ್ಟಿದಲ್ಲಿ ಸರ್? ಪುತ್ತೂರು. ಓಕೆ, ನಕ್ಷತ್ರ ಹೇಳಿ ಸರ್. ನಂದು ನಾನು ಹುಟ್ಟಿ ಇಷ್ಟು ವರ್ಷ ಆದರೂ ನಾನು ಬಹಳ ಕಷ್ಟದಲ್ಲಿದ್ದೇನೆ ಸರ್. ಇಷ್ಟುವರೆಗೆ ನನಗೆ ಗ್ರೋತ್ ಎಂತ ಬರಲೇ ಇಲ್ಲ. ನನಗೆ ಆಟೋ ಚಾಲಕನಾಗಿದ್ದೇನೆ. ಹಾಗೆ ಸರ್, ನಿಮ್ಮ ನಕ್ಷತ್ರ ಹೇಳಿ ಸರ್. ಭರಣಿ ನಕ್ಷತ್ರ. ಭರಣಿ ನಕ್ಷತ್ರ 1ನೇ ಪಾದ ಸರಿ? ಅದು ಹೌದು ಸರ್. ಅಂದ್ರೆ 12ನೇ ತಾರೀಕು ರಾತ್ರಿ 13 ತಾರೀಕು ಬೆಳಿಗ್ಗೆ, ರೈಟ್? ಓಕೆ. ರಾಮಚಂದ್ರ ಅಂತ ಹೆಸರು ನಿಮ್ಗೆ, ರೈಟ್ ತಾನೆ? ಹೌದು ಸರ್. ಓಕೆ. ಸ್ವಲ್ಪ ಹಾರ್ಡ್ ಪೀರಿಯಡ್ ಉಂಟು ನಿಮಗೆ, ಹಾರ್ಡ್ ಆಗಿ ವರ್ಕ್ ಆಗ್ತಾ ಉಂಟು ಈಗ. ಯಾಕಂದ್ರೆ ರಾಮಚಂದ್ರ ಅಂತ ಏನು ಹೆಸರು ಇಟ್ಕೊಂಡಿದ್ದೀರಾ, ಅದಕ್ಕೆ ಸಂಬಂಧವಾದ ಪ್ಲಾನೆಟ್ಸ್ ಏನುಂಟು, ಅದು ಯಾವ ರೀತಿ ಕೆಲಸ ಮಾಡಿ, ಯಾವುದೇ ಕೆಲಸ ಪೂರ್ತಿ ಆಗಲಿಕ್ಕೆ ಬಿಡಲೇ ಇಲ್ಲಲ್ಲೋ ಇಷ್ಟವರೆಗೆ ಕೂಡ, ಯಾವುದು ಕೂಡ ನಿಮ್ಮಿಂದಂತೂ ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ. ಆಗಿದೆಯಾ? ಇಲ್ಲ ತಾನೆ? ಇಲ್ಲ ಗುರುಜಿ, ಇಲ್ಲ. ತೊ ಒಂದೇ ಒಂದು ರೆಮಿಡಿ ಹೇಳಿಕೊಡ್ತೇನೆ, ಯೋಚನೆ ಮಾಡಬೇಡಿ. ಈಗೇನಾಗುತ್ತೆ ನಿಮಗೆ 40 ಸೀರೀಸ್ನ ನೋಡಿ, ಆ ಒಂದು ಹೇಳ್ತೇನೆ ನಿಮಗೆ. ನೀವೇನಾದರೂ ಪ್ರಯತ್ನ ಮಾಡಿದ್ರುಂಟಲ್ಲೋ, ನಿಮ್ಮಲ್ಲಿ ಆ ಒಂದು ಕೆಪಬಿಲಿಟಿ ಇದ್ದಾಗ ನೀವು ಅತ್ಯುತ್ತಮ ರೀತಿಯ ಮನೆಯನ್ನು ಕಟ್ಟಬಲ್ಲಿರಿ, ಒಂದು ಒಳ್ಳೆ ಪ್ರಾಪರ್ಟಿಯನ್ನು ಮಾಡಬಲ್ಲಿರಿ. ಅದುಗಳು 3 ಪ್ರಾಪರ್ಟಿಯನ್ನು ಮಾಡುವಂಥ ಯೋಗ ನಿಮ್ಮ ಪಾಲಿಗೆ ಭಗವಂತಂದು ಬರೆದು ಕಳಿಸಿದ್ದಾನೆ. ಓಕೆ. ಆನಂತರ ಕೆಲಸದಲ್ಲಿ ಅತ್ಯುನ್ನತ ಮಟ್ಟದಲ್ಲಿ ಹೋಗುವಂಥ ಯೋಗ ಬಗ್ಗೆ ಭಗವಂತಂದು ಕರೆಸಿದ್ದಾರೆ, ಇದು ಬರೆದು ಕಳಿಸಿದ್ದಾನೆ ಸರ್. ಬಟ್ ರಾಮಚಂದ್ರ ಅಂತ ಹೆಸರನ್ನು ಇಟ್ಕೊಂಡು ಎಲ್ಲವೂ ಕೂಡ ಏನಾಗಿದೆ, ಡೆಸ್ಟ್ರಾಯ್ ಆಗೋಗಿದೆ. ಏನು ಮಾಡಬೇಕು ಗೊತ್ತಾಗಲ್ಲ. ನಾನು ಹೇಳ್ತೀನಿ ನಿಮಗೆ, ಈ ಹೆಸರನ್ನು ತೆಗೆದು ರಾಮಚಂದ್ರನ ಹೆಸರನ್ನು ಆಚೆ ಇಟ್ಟು, ಈಗ ರಾಮಚಂದ್ರನ ಹೆಸರು ಒಳ್ಳೆಯದೆ ಪರವಾಗಿಲ್ಲ, ಓಕೆ. ಬಟ್ ಏನಾಗುತ್ತೆ, ನಿಮಗೆ ಅದು ಕೆಲಸ ಮಾಡ್ತಾ ಇಲ್ಲ. ನಿಮ್ಮ ಜಾತಕದಲ್ಲಿ ನೆಗೆಟಿವ್ ಪಾಯಿಂಟಲ್ಲಿ ಅದು ಬಂದಿದೆ, ಅದಕ್ಕೋಸ್ಕರ ತೊಂದರೆ ಕೊಡ್ತಾ ಉಂಟು. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಅಕ್ಷರದಿಂದ ಒಂದು ಹೆಸರನ್ನು ಇಟ್ಕೊಳ್ಬೇಕೇನು, ಅಕ್ಷರ. ಎ ಅಕ್ಷರದಿಂದ 3 ಅಕ್ಷರದ ಹೆಸರನ್ನ ನೀವು ಇಟ್ಟುಕೊಂಡು ನೋಡಿ ಅಂತ ಹೇಳ್ತೇನೆ ರಾಮಚಂದ್ರ ಅವರೇ. ಲೈಫಲ್ಲಿ ಸಕ್ಸಸ್ ಬಂದಿಲ್ಲ ಅಂದರೆ ಮತ್ತೆ ಬಂದು ನನಗೆ ಹೇಳಿ, ಓಕೆನಾ? ರೈಟಾ? ಲೈಫಲ್ಲಿ 100% ಸಕ್ಸಸ್ಫುಲ್ಗೆ ಸ್ಟಾರ್ಟ್ ಆಗಿದೆ. ಆ ಜಾತಕ ಇಸ್ ದ ಮೋಸ್ಟ್ ಫೇವರಬಲ್ ಜಾತಕ, ತುಂಬ ಚೆನ್ನಾಗಿದೆ, ಒಳ್ಳೆ ಕಮ್ಯುನಿಕೇಟ್ ಮಾಡ್ತೀರಾ, ತುಂಬ ಚೆನ್ನಾಗಿ ಮಾತಾಡ್ತೀರಾ. ಮಾತಾಡ್ತಿರ್ತಾನೆ? ಆತೋ ಎಲ್ಲ ಉಂಟು ತಾನೆ, ಯಾವುದು ಇಲ್ಲ ಹೇಳಿ, ಎಲ್ಲ ಉಂಟು ನಮ್ಮಲ್ಲಿ, ಏನೂ ತೊಂದರೆ ಇಲ್ಲ. ಬಟ್ ಒಂದು ಟೆಕ್ನಿಕ್ ಹೇಳಿಕೊಡ್ತೇನೆ, ಅದನ್ನು ಫಾಲೋ ಮಾಡಿ. ಆನಂತರ ಹೆಸರಿನ ಬದಲಾವಣೆಗೆ ಪ್ರಯತ್ನ ಮಾಡಿ. ಹೆಸರಿನ ಬದಲಾವಣೆ ಅಂದರೆ ಅದು ಸರ್ಟಿಫಿಕೇಟ್ ಅಲ್ಲಿ ಇಲ್ಲೆಲ್ಲ ಚೇಂಜಸ್ ಬೇಕಾಗಿಲ್ಲ, ರೈಟ? ಅದೆಲ್ಲ ಬೇಕಾಗಿಲ್ಲ. ನೀವು ಹೆಸರನ್ನು ಇಟ್ಕೊಂಡು ಪ್ರತಿದಿನ ಬರೀರಿ, ಒಂದು 100 ಬಾರಿ ಅದನ್ನು ಬರೆದಿಟ್ಕೊಂಡು ಹೋಗಿ. ಆನಂತರ ಎಡದಗೈಯಲ್ಲಿ ಅದನ್ನು ಬರ್ಕೊಳ್ಳಿ. ನಂತರ ನೋಡಿ ಸಕ್ಸಸ್ ಯಾವ ಮಟ್ಟದಲ್ಲಿ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಸ್ ದ ಮೋಸ್ಟ್ ಫೇವರಬಲ್, ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈಗ ಏನು ಮಾಡಬೇಕು ಅಂತ ನಿಮಗೊಂದು ಮಾತು ಹೇಳ್ತೇನೆ. ಇಲ್ಲಿ ಏನಾಗುತ್ತೆ, ರಾಹುದೇಶ ನಡೀತೇನೆ. ಏನು? ರಾಹುದೇಶ, ರೈಟ್ ತಾನೆ? ರಾಹುದೇಶ ನಡೆಯುವಾಗ ಏನಾಗುತ್ತೆ, ಮ್ಯಾರಿಡ್ ಲೈಫನ್ನು ಡಿಸ್ಟರ್ಬೆನ್ಸ್ ಮಾಡ್ತಾನೆ, ಮತ್ತೆ ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತಾನೆ ಅಂತ ಮೊದಲನೇ ಇಂಡಿಕೇಷನ್ ಉಂಟು. ಅದರ ಬಗ್ಗೆ ತುಂಬ ಗಮನ ಕೊಡಿ. ಬಟ್ ಆತ ಒಂದು ಪ್ಲಸ್ ಪಾಯಿಂಟ್ ಕೊಡ್ತಾನೆ ನಿಮಗೆ, ಕಾರ್ಯಕ್ಷೇತ್ರದಲ್ಲಿ ಏನಾದರೂ ನಿಮಗೆ 2 ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಯೋಗವನ್ನು ಕ್ರಿಯೇಟ್ ಮಾಡಿದ್ದಾನೆ. ಅದಕ್ಕೆ ಬೇಕಾಗಿ ನೀವು ಖಂಡಿತ ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ. ಈಗ ನಿಮಗೆ ಒಂದು ರೆಮಿಡಿ ಹೇಳಿಕೊಡ್ತೇನೆ, ಅದನ್ನು ಮಾಡ್ಕೊಳ್ಳಿ. ಏನು ಮಾಡಬೇಕು, ಪ್ರತಿ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗಿ. ಅಲ್ಲಿ ನಿಮಗೆ ವಯಸ್ಸು ಎಷ್ಟಾಯಿತೋ ಅಷ್ಟು ಪ್ರದಕ್ಷಿಣೆ ಹಾಕಿದ್ರೆ ಒಳ್ಳೇದು. ಈಗ 45 ರನ್ನಿಂಗ್ ಹಾಕೊಂಡು ಹಾಕಿದ್ರೆ ಒಳ್ಳೇದು. ಆಗಲಿಲ್ಲ ಅಂದಾಗ ಅದರ ಅರ್ಧ ಆದರೂ ಕೂಡ 45 ಡಿವೈಡ್ ಮಾಡಿ ಎಷ್ಟು ಬರುತ್ತೆ, 22 ಬರುತ್ತಾ? ಸೊ ಓಕೆ, 22 ಆದರೂ ಪ್ರದಕ್ಷಿಣೆ ಹಾಕಿ ಬನ್ನಿ ಅಂತ ಹೇಳ್ತೇನೆ. ಗರಿಕೆಯನ್ನು ಇಟ್ಟು ನೀವು ಪೂಜೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೇನೆ. ಪ್ರತಿ ಮಂಗಳವಾರ ಇದನ್ನು ರಾಮಚಂದ್ರ ಅವರು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಲೈಫಲ್ಲಿ ಗೆಲುವು ಯಾವ ರೀತಿ ಬರುತ್ತೆ ಅಂತ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಮೋಸ್ಟ್ ಫೇವರಬಲ್, ತುಂಬ ಚೆನ್ನಾಗಿರ್ತೀರಿ. ಓಕೆ, ನೋಡಿ ಒಂದು ಮಾತು ಹೇಳ್ತೀನಿ ನಿಮಗೆ, ಗೊತ್ತಾ? ನಿಮ್ಮ ತಾಯಿ ತುಂಬ ಕಷ್ಟಪಟ್ಟಿದ್ದು, ಓಕೆನಾ? ನಿಮ್ಮ ತಾಯಿ ಗೊತ್ತಾ, ವಿಪರೀತ ಕಷ್ಟಪಟ್ಟಿದ್ದು ನಿಮ್ಮ ತಾಯಿ ತುಂಬ. ನಿಮಗೆ ಭಾಗ್ಯ ಮುಂದುವರಲಿಕ್ಕಿಲ್ಲ, ನಿಮ್ಮ ಭಾಗ್ಯದಲ್ಲಿ ಸಮಸ್ಯೆ, ನಿಮಗೆ ಸಪೋರ್ಟರ್ ಇಲ್ಲ ಹಿಂದ್ಗಡೆಯಿಂದ, ಇದೆಲ್ಲ ಸಮಸ್ಯೆ ಇರುವಂಥದ್ದು ರಾಮಚಂದ್ರ ಅವರೇ. ನಾನು ಹೇಳಿದ ಟೆಕ್ನಿಕನ್ನು ಮಾಡಿ ಸರ್, ನೋಡಿ 3 ತಿಂಗಳೊಳಗೆ ಏನೆಲ್ಲ ಘಟನೆ ಗಡಿಸಲಿಕ್ಕೆ ಸ್ಟಾರ್ಟ್ ಆಗಿದೆ, ಒಳ್ಳೆ ರಿಸಲ್ಟ್ ಬರುತ್ತೆ. ಒಳ್ಳೇದಾಗಲಿ ಸರ್, ಎಂಜಾಯ್ ಮಾಡ್ತೀರಾ? ಓಕೆನಾ? ಎಸ್, ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಓಕೆ, ಬಂದ್ಬೇಡ. ಸೊ ಏನಾಗುತ್ತೆ ಗೊತ್ತಾಯ್ತು ನಿಮಗೆ, ರೈಟ್ ತಾನೆ? ಓಕೆ, ಹಾಗಾದರೆ ಈ ಒಂದು 2022 ಅಲ್ವಾ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಥರ್ಡ್ ಹೌಸ್ ಕೆಟ್ಟೋಯ್ತು. ಥರ್ಡ್ ಹೌಸ್ ಕೆಟ್ಟೋದ್ರೆ ಏನಾಗುತ್ತೆ ಗೊತ್ತಾ? ದೇವರಾಣೆಗೆ ಹೇಳ್ತೇನೆ, ನೀವು ಕೆಲಸದಲ್ಲಿ ಮುಂದುವರಿದಿಲ್ಲ ಅಷ್ಟೇ, ಬೇರೇನಿಲ್ಲ. ಓಕೆನಾ? ಥರ್ಡ್ ಹೌಸಲ್ಲಿ ನೀವೇನಾದರೂ ಅಕ್ಕಪಕ್ಕದ ಮನೆಯವ್ರ ಜೊತೆ ಜಗಳ ಮಾಡ್ಕೊಂಡ್ರಿ, ಒಡ ಹುಟ್ಟಿದವ್ರ ಜೊತೆಗೆ ಜಗಳ ಮಾಡ್ಕೊಂಡ್ರಿ, ನಿಮ್ಮ ಥರ್ಡ್ ಹೌಸ್ ಹೊರಟೋಯ್ತು. ಈಗ ಥರ್ಡ್ ಹೌಸ್ ಹೊರಟೋದ್ರೆ ಏನಾಗುತ್ತೆ, ನಿಮ್ಮ ಕಾರ್ಯಕ್ಷೇತ್ರ ಟೋಟಲಿ ಸ್ಪಾಯಿಲ್. ನಿಮಗೆ ಏನು ಬ್ಯಾಜ್ ಬೇಕಲ್ವ, ಬ್ಯಾಜ್ ಎಲ್ಲ ಕಿತ್ತೋಗುತ್ತೆ, ಮತ್ತು ಯಾವುದು ಬರಲ್ಲ. ಇದುಂಟಲ್ಲ, ತಲೆ ಬಾಲ್ಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮುಖದಲ್ಲಿ ನೆರಿಗೆ ಬೀಳಿಕೆ ಸಹ, ಯಾಕಂದರೆ ಅದು ಬುಧನ ಮನೆ, ಅಷ್ಟು ಸುಲಭ ಅಲ್ಲ, ರೈಟಾ? ನಿಮಗೇನು ಆ ಚೈತನ್ಯತೆಯಿಂದ ಇರಬೇಕು, ನಿಮ್ಮ ಮುಖ ಯಾವಾಗಲೂ ಕೂಡ ಫ್ರೆಶ್ ಅಪ್ ಆಗಿರಬೇಕು, ಚಂದ ಕಾಣಬೇಕು ಅಲ್ವಾ? ನೀವು ಯಾವಾಗಲೂ ಈ ಗ್ಲೋ ಇರಬೇಕು ಇಲ್ಲಿ, ರೈಟ್ ತಾನೆ? ಈ ಪಾರ್ಟಲ್ಲಿ ಗ್ಲೋ ಎಲ್ಲ ಇರಬೇಕು ಅಲ್ವಾ? ನೀವೆಲ್ಲ ಹಾಕ್ತಿರಲ್ವ ಎಲ್ಲ ಮುಖ ಫೇಸ್ ಮಾಸ್ಕ್ ಫೇಸಿಂಗ್ ಅದು ಇದು ಎಲ್ಲ ಅಲ್ವಾ? ಇಷ್ಟು ದೊಡ್ಡ ಕುಕ್ಕುಮರ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಮಲಗ್ತಿರಲ್ವ? ಅದು ಬುಧ, ರೈಟ್ ತಾನೆ? ಅಥವಾ ಅದಕ್ಕೆ ಬುಧನಿಗೆ, ಬುಧನನ್ನು ಇಟ್ಕೊಳ್ಳೋದಲ್ಲಿ, ರೈಟಾ? ಅದು ಗ್ರೀನರಿ. ಓಕೆ, ಸೊ ಇದನ್ನು ಇಟ್ಕೊಂಡಾಗ ಏನಾದ್ರೆ ನಿಮ್ಮ ಇದರಲ್ಲಿ ಗ್ಲೋ ಬರಲಿಕ್ಕೆ ಸ್ಟಾರ್ಟ್ ಆದರೆ, ಆ ಗ್ಲೋ ಹಾಗೆ ಮಾಡಬೇಕಂತೇನಿಲ್ಲ, ಅಕ್ಕಪಕ್ಕದವ್ರನ್ನ ಚೆನ್ನಾಗಿಟ್ಕೊಳ್ಳಿ, ಒಡ ಹುಟ್ಟಿದವ್ರನ್ನ ಚೆನ್ನಾಗಿಟ್ಕೊಳ್ಳಿ, ಕಮ್ಯುನಿಕೇಷನನ್ನು ಭಾಳ ಚೆನ್ನಾಗಿ ಮಾಡಿ, ಒಂದೊಳ್ಳೆ ಮೊಬೈಲನ್ನು ಇಟ್ಕೊಳ್ಳಿ. ಹಳೆ ಮೊಬೈಲು, ಓಬಿರಾಯನ ಕಾಲದ್ದು, ಇಷ್ಟುದ್ದದ್ದು, ಕಿವಿಯ ಒಳಗೆ ಹೋಗುತ್ತೆ, ಅದೆಲ್ಲ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ದಯವಿಟ್ಟು. ಓಕೆನಾ? ಒಳ್ಳೆ ಸ್ಮಾರ್ಟ್ ಮೊಬೈಲ್ ಇಲ್ಲದಿದ್ದರೂ ಕೂಡ ಒಂದು ಒಳ್ಳೆ ಮೊಬೈಲನ್ನು ಇಟ್ಕೊಳ್ಳಿ. ಓಕೆ, ಯಾಕಂದರೆ ಥರ್ಡ್ ಹೌಸ್ ಮೊಬೈಲ್ ಅಂದರೆ ಕಮ್ಯುನಿಕೇಟ್ ಮಾಡುವಂಥದ್ದು, ರೈಟಾ? ಅದನ್ನು ಇಟ್ಕೊಳ್ಳಿ.
ನಂತರ ನೋಡಿ ಲೈಫಲ್ಲಿ ಏನು ಚೇಂಜಸ್ ಬರುತ್ತೆ ಅಂತ. ರೈಟಾ? ಓಕೆನಾ? ಅರ್ಥ ಆಯ್ತಾ? ಅರ್ಥ ಮಾಡಿ ಅದಕ್ಕೇನೆ ಹೇಳೋದು, ನಮ್ಮ ಕೆಲಸ ಏನಾರು ಅಷ್ಟು, ಓಕೆ, ನಾವೇನು ಕೆಲಸ ಮಾಡ್ಕೊಂಡಿದ್ದೇವೆ ಅಷ್ಟಂತೂ ಮಾಡಬೇಕಪ್ಪ. ಇನ್ನು ನೀವು ಆದ್ರೂ ಅಷ್ಟೇ, ನಾನಾದರೂ ಅಷ್ಟೇ, ನನಗೂ ಕೂಡ ಬೇಕಾದಷ್ಟು ಫ್ರೆಂಡ್ಸ್ ಇರ್ತಾರೆ, ನಾನು ಎಲ್ಲ ಕಡೆ ಹೋಗಿ ಎಂಜಾಯ್ ಮಾಡ್ಬೋದು ಎಲ್ಲರ ಜೊತೆ ಕೂಡ. ರೈಟ್ ತಾನೇ? ಪ್ರತಿದಿನ ಒಬ್ಬೊಬ್ಬರ ಮನೆಗೆ ಹೋಗ್ಬೋದು ಎಂಜಾಯ್ ಮಾಡಿ, ಬಟ್ ನಾವು ಯಾವತ್ತೂ ಹೋಗುವುದೇ ಇಲ್ಲ ಫ್ರೆಂಡ್ಸ್ ಲೆವೆಲಲ್ಲಿ, ಇರುವುದೇ ಇಲ್ಲ. ನಾವಾಯಿತು ನಮ್ಮ ಕೆಲಸ ಆಯ್ತು ಅಷ್ಟೇ, ಬೇರೆ ಯಾವ್ದು ಕಡೆಗೆ ಹೋಗುವುದಿಲ್ಲ. ರೈಟ್? ಅರ್ಥ ಆಯ್ತು ನಿಮಗೆ? ನೋಡಿ, ಒಂದು ಮಾತನ್ನ ಅನ್ಬಿಟ್ಟು, ಯಾವಾಗ ನಿಮ್ಮ ಒಡಹುಟ್ಟಿದವ್ರ ಜೊತೆ ಜಗಳ ಆಗುತ್ತಲ್ಲ, ಒಡಹುಟ್ಟಿದ ಜಗಳ ಆಯಿತು ಅಂತ ಇಟ್ಕೊಳ್ಳೋಣ, ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಜಗಳ ಆಯಿತು ಅಂತ ಇಟ್ಕೊಳ್ಳೋಣ, ಓಕೆ. ನಾನು 100% ಹೇಳ್ತೀನಿ ನಿಮಗೆ, ವಿದಿನ್ ವೀಕಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಓಕೆನಾ? ಯಾವುದೋ ಒಂದು ವಿಚಾರದಲ್ಲಿ 100% ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಓಕೆನಾ? ಅದು ನಿಶಾನೆ ತೋರಿಸ್ಕೊಡ್ತಾವೆ ನಿಮಗೆ. ಅಥವಾ ನಿಮ್ಮ ಮೊಬೈಲ್ ಕೆಳಗೆ ಬಿದ್ದು ಹೊಡೆದು ಹೋಯಿತು ಅಂತ ಇಟ್ಕೊಳ್ಳೋಣ, ಮೊಬೈಲ್ ಕೆಳಗೆ ಬಿದ್ದು ಹೊಡೆದೋಯಿತು, ಸೊ ಅದರ ಡಿಸ್ಪ್ಲೇ ಹೋಯಿತು, ಡೆಫಿನೆಟಾಗಿ ಥರ್ಡ್ ಹೌಸಲ್ಲಿ ಏನೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರ. ಈಗೇನಾಗುತ್ತೆ ನಿಮಗೆ, ಕೆಲಸದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಓಕೆನಾ? ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಓಕೆ. ಅದಕ್ಕೋಸ್ಕರ ಜಗಳ ಮಾಡಲಿಕ್ಕೆ ಹೋಗಬೇಡಿ, ಅಂದರೆ ಅನ್ನೆಸ್ಸಸ್ ಜಗಳ ಆದರೂ ಕೂಡ ದಯವಿಟ್ಟು ಕ್ಷಮೆ ಕೇಳ್ಕೊಳ್ಳಿ, ಓಕೆನಾ? ಕ್ಷಮೆ ಕೇಳ್ಕೊಳ್ಳಿ, ಅವ್ರಿಗೆ ಸ್ವೀಟ್ ಕೊಡಿ, ಅವ್ರನ್ನ ಖುಷಿಪಡಿಸಿ ಮುಗೀತಲ್ಲಿ, ಓಕೆ? ನಿಮ್ಮಷ್ಟಕ್ಕೆ ನೀವು ಇದ್ಬಿಡಿ, ಏನೂ ಸಮಸ್ಯೆ ಇಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಓಕೆ? ಇಷ್ಟೊಂದು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇನ್ನು ನಮ್ಮ 5/14/23 ತಾರೀಕಿನವರಿಗೆ 2022 ಏನುಂಟು, ಅದು ಆ್ಯಕ್ಚುಲಿ ಶುಕ್ರನ ಅಂಕೆ, ಇದು ಬುಧನ ಅಂಕೆ, ಖಂಡಿತ ಮ್ಯಾಚ್ ಆಗುತ್ತೆ, ಓಕೆ? ತೊಂದರೆ ಇಲ್ಲ. ಹಾಗಾದರೆ ಒಳ್ಳೆ ಪೀರಿಯಡ್ ಅಂತ ಹೇಳ್ಬೋದು. ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದರೆ ನಿಜವಾಗಿ ಒಳ್ಳೆ ಪೀರಿಯಡನ್ನು ನೀವು ಅನುಭವಿಸ್ತೀರಾ, ಒಂದು ಒಳ್ಳೆಯ ಸಮಯ ನಿಮ್ಮ ಪಾಲಿಗೆ ಬಂದು ನಿಂತಿದೆ, ಭಾಗ್ಯದಲ್ಲಿ ವಿಶೇಷ ರೀತಿಯಲ್ಲಿ ಅಭಿವೃದ್ಧಿ ನಿಮ್ಮ ಪಾಲಿಗೆ ಆಗುತ್ತೆ ಅಂತ ಇಂಡಿಕೇಷನ್ ಇದೆ. ಭಾಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ. ಹೈಯರ್ ಎಜುಕೇಷನ್ ಮಾಡೋರಿಗೆ ಒಂದು ಒಳ್ಳೆ ಸಮಯ, ವಿದೇಶ ಪ್ರಯಾಣ ಮಾಡೋರಿಗೆ ಒಂದು ಒಳ್ಳೆ ಸಮಯ, ಆನಂತರ ಭಾಗ್ಯ ಅಭಿವೃದ್ಧಿ ಆಗಲಿಕ್ಕೆ ಮತ್ತೊಂದು ಒಳ್ಳೆ ಸಮಯ ಅಂತ ಹೇಳ್ತಾನೆ. ವಿಶೇಷ ರೀತಿಯಲ್ಲಿ ವರ್ಕ್ ಆಗುತ್ತೆಪ್ಪ. ಕುಟುಂಬ ಜೀವನದಲ್ಲಿ ಬಹಳಷ್ಟು ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಇದೊಂದು ಒಳ್ಳೆ ಸಮಯ, ಅಥವಾ ಕುಟುಂಬದಲ್ಲಿ ವಿಶೇಷ ರೀತಿಯಲ್ಲಿ ದೈವಿ ಕಾರ್ಯಗಳನ್ನು ಮಾಡೋದಕ್ಕೆ ಬೇಕಾಗಿ ಇದೊಂದು ವಿಶೇಷ ರೀತಿಯ ಸಮಯ ಅಂತ ಒಂದು ಇಂಡಿಕೇಷನ್ ಇದೆ. ಅದಕ್ಕೆ ಬೇಕಾಗಿ ಖಂಡಿತ ಒಂದು 5/14/23 ತಾರೀಕು ಜನಿಸೋರು ಪ್ರಯತ್ನ ಮಾಡ್ಬೋದು, ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವಂಥ ವರ್ಷ ಆಗಲಿದೆ ನಿಮ್ಮ 2022, ಓಕೆನಾ? ರೈಟಾ? ತುಂಬ ಚೆನ್ನಾಗಿರುತ್ತೆ, ಓಕೆನಾ? ಆನಂತರ ಹಲವಾರು ಮೆಥಡ್ಸ್ ಇದೆ, ಅದನ್ನು ಹೇಗೆ ನೋಡ್ಕೊಳ್ಬೇಕಂತ ಅದು ನಿಮಗೆ ಹೇಳಿದೆ, ನಿಮಗಂತೂ ಖಂಡಿತ ಅರ್ಥ ಆಗಲಿಕ್ಕಿಲ್ಲ. ಬಟ್ ನಾರ್ಮಲ್ ಆಗಿ ನ್ಯೂಮರಾಲಜಿ ಪ್ರಕಾರ ಇಷ್ಟಂತೂ ನೆನ್ಪಿಟ್ಕೊಳ್ಳಿಕ್ಕೆ ಪ್ರಯತ್ನ, ಯಾಕೆ ನಾನು ನ್ಯೂಮರಾಲಜಿ ಪ್ರಕಾರ ಹೋದೆ ಅಂದರೆ, ಯಾಕಂದರೆ ಅದು 2022 ನ್ಯೂಮರಿಕಲ್ ಅದು, ರೈಟಾ? ಅದಕ್ಕೋಸ್ಕರ ನ್ಯೂಮರಾಲಜಿ ಪ್ರಕಾರ ಹೋದೆ, ಅದು ಬೇರೇನು ಕಾರಣ ಇಲ್ಲ, ರೈಟ್ ತಾನೆ? ಹಾಗಾದರೆ ಎಲ್ಲೊಂದು ಕಡೆ ಹಣಕಾಸಿನ ವಿಚಾರ, ಅಭಿವೃದ್ಧಿ ವಿಚಾರ, ತಂದೆಯ ವಿಚಾರ, ಗುರುವಿನ ವಿಚಾರ, ಹೈಯರ್ ಎಜುಕೇಷನ್, ಆನಂತರ ವಿದೇಶ ಟ್ರಾವೆಲ್, ಕನ್ಸಲ್ಟೇಷನ್, ಇದರೆಲ್ಲದರಲ್ಲೂ ಕೂಡ ನೀವು ಅಭಿವೃದ್ಧಿಯನ್ನು ಕಾಣುವಂಥ ಒಂದು ವರ್ಷವಾಗಿರ್ತದೆ ವಿಶೇಷ ರೀತಿ, ಓಕೆನಾ? ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ತೆ ಸರ್. ನಮಸ್ತೆ, ನಾನು ಮ್ಯಾಂಗ್ಳೂರಿಂದ ಮಾತನಾಡಿದ್ದು, ಸಂಜಯ್ ಅಂತ. ಓಕೆ. ನಮ್ದು ವ್ಯವಹಾರ ಎಲ್ಲ ತುಂಬಾ ಡಲ್ ಉಂಟು. ಕೊರೋನಾ ಅಂತ ಡಲ್ ಅಮ್ಮ ನಡೆಸಿಲ್ಲ ಈಗ ವ್ಯವಹಾರ. ಯಾರ ಹೆಸರಲ್ಲಿದೆ ತಾಯಿ ಹೇಳಿ? ಅದು ನನ್ನ ಹೆಸರಲ್ಲಿ ಉಂಟು. ಓಕೆ, ನಿಮ್ಮ ಹೆಸರೇನಮ್ಮ ಹೇಳಿದ್ದು ಮತ್ತೆ ರಿಪೀಟ್ ಮಾಡಿ. ತನುಜ ಅಂತ. ತನುಜ ಅಂತ, ಓಕೆ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 19/4/72. 19/4/1972. ಓಕೆ, ಸಮಯ ಹೇಳಿಮ್ಮ. 6:15 ಬೆಳಿಗ್ಗೆ. 6:15 ಬೆಳಿಗ್ಗೆ. ಹುಟ್ಟಿದಲ್ಲಿ ತಾಯಿ? ಮ್ಯಾಂಗ್ಳೂರು. ಓಕೆ, ನೋಡ ತನುಜ ಏನೋ. ಏಯ್, ಏನಮ್ಮ ತನುಜ ಏನೋ ಹೆಸರು? ಓಕೆ, ಪರವಾಗಿಲ್ಲ. ಬಹಳ ಕಷ್ಟದಿಂದ ಎದ್ದು ಬಂದಿರ್ಬೇಕಲ್ಲಮ್ಮ ನೀವು. ತನುಜ, ಭಾಳ ಕಷ್ಟದಿಂದ ಎದ್ದು ಬಂದಿರ್ತೀರಾ, ಬಹಳಷ್ಟು ಮೋಸಗಳನ್ನು ನೋಡಿರ್ತೀರಮ್ಮ ನೀವು. ಎಲ್ಲ ಲೈಫಲ್ಲಿ ತುಂಬಾ ಮೋಸ, ನಿಮಗೆ ಗೊತ್ತಿಲ್ಲ ಎದುರಿನ ವ್ಯಕ್ತಿ ಹೇಗಿರ್ತಾನೆ ಅಂತ. ರೈಟಾ? ತೊ ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ, ಪಾಸ್ ಆಗ್ತಿರೋದ್ರಿಂದ ಏನೂ ಸಮಸ್ಯೆ ಇಲ್ಲ. ಚೆನ್ನಾಗಿದೆ ಜಾತಕ, ನಾನು ಇಲ್ಲ ಅಂತ ಹೇಳಲ್ಲ, ಒಳ್ಳೆ ಜಾತಕ ನಿಮ್ಮದು, ಪರವಾಗಿಲ್ಲ. ಬಟ್ ಈಗೇನಾಗುತ್ತೆ ಗೊತ್ತಾ, ಈಗೇನ ನಿಮಗೆ ಒಂದು ಮಾತು ಹೇಳ್ತೀನಿ. ಏನು ಗೊತ್ತಾ, ನಿಮಗೆ 40-49 ರನ್ನಿಂಗ್ ಆಯಿತು, 42-49 ರನ್ನಿಂಗ್ ಆಯಿತು. ರೈಟ್ ತಾನೆ? ಆ ಸಮಯದಲ್ಲಿ ವಿಶೇಷ ರೀತಿ ಸಫರ್ ಆಗಿದ್ದಿರಲ್ಲೋ ನೀವು, ಮೆಂಟಲ್ ಟೆನ್ಷನ್ ಎಲ್ಲ ಕಳ್ಕೊಂಡಿದ್ದಿರಲ್ಲೋ, ಭೂಮಿ ವಿಚಾರ ಸಮಸ್ಯೆ ಆಗಿರಬೇಕಲ್ಲೋ, ಅಲ್ವಮ್ಮ? ಓಕೆ, ಈಗ 50 ರನ್ನಿಂಗ್ ಆಗ್ತಾ ಉಂಟಮ್ಮ. 50 ಓಕೆ, ಪರವಾಗಿಲ್ಲ, ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ, ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್, ಒಳ್ಳೆ ರೀತಿಯಲ್ಲಿ ಹೋಗ್ತೀರಿ ನೀವು. ಹಣಕಾಸಿನ ವಿಚಾರದಲ್ಲಿ ಇಂಪ್ರೂವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ವರಿ ಮಾಡಬೇಡಿ. ಒಂದು ಸ್ವಲ್ಪ ಸಮಯ ಹೋಗಬೇಕಮ್ಮ, ಇನ್ನೂ ಕೂಡ ಒಂದು ಸ್ವಲ್ಪ ಸಮಯ ಇನ್ನೂ ಕೂಡ ಹೋಗಬೇಕು, ಅನಿವಾರ್ಯತೆ ಉಂಟು. ಸ್ವಲ್ಪ ಸಮಯ ಹೋಗಲಿ, ಆನಂತರ ಹೋಗಿ ಎಲ್ಲವೂ ಕೂಡ ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ನೀವು ಯೋಚನೆ ಮಾಡಬೇಡಿ, ನಿಮಗೊಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ, ಸೊ ಅದನ್ನು ಮಾಡ್ಕೊಳ್ಳಿ, ನೋಡಿ ಅದು ಯಾವ ರೀತಿಯೆಲ್ಲ ಕೆಲಸ ಮಾಡುತ್ತೆ ನಿಮಗೆ ಅಂತ ಎಕ್ಸಾಕ್ಟ್ ಆಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೇವೆ. ರೈಟ್ ತಾನೆ? ಈಗ ನಿಮಗೆ ಬುಧ ದೇಶನೇ ನಡೀತಾರೆ. ಬುಧ ದೇಶ, ಬುಧ ಎಲ್ಲಿದ್ದಾನೆ? 12 ಮನೆಯಲ್ಲಿದ್ದಾನೆ, ಮೀನ ರಾಶಿಯಲ್ಲಿದ್ದಾನೆ, ನೀಚ ಫಲ ಕೊಡ್ತಾ ಇದ್ದಾನೆ. ಬಟ್ ಅದರಲ್ಲಿ ನೀಚಭಂಗ ರಾಜಯೋಗ ಕೂಡ ವರ್ಕ್ ಆಗ್ತಾ ಉಂಟು. ರೈಟ್ ತಾನೆ? ನೀಚಭಂಗ ರಾಜಯೋಗನ ಕೊಟ್ಟಿದ್ದಾನಪ್ಪ. ಓಕೆ, ನೀವೇನು ಮಾಡಬೇಕಂದ್ರೆ ಲೈಫಲ್ಲಿ ಯಾರದೇ ವ್ಯಕ್ತಿಗಳನ್ನು ಬಹಳ ಬೇಗನೆ ನಂಬುವ ಹಾಗೆ ಇಲ್ಲಮ್ಮ ನೀವು. ಅರ್ಥ ಆಯ್ತಾ? ನೀವು ಮೆಲ್ಟ್ ಆಗಬಾರ್ದು ನೀವು. ಅರ್ಥ ಆಯ್ತಮ್ಮ? ಅಥವಾ ಇದು ನಿಮಗೆ ದೊಡ್ಡ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದೆ ತನುಜ ಮೇಡಮ್. ಓಕೆ, ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಹಾಗಾದರೆ ನೀವೇನು ಮಾಡಬೇಕು ಗೊತ್ತಾ, ನೀವೇನು ಮಾಡಬೇಕು, ಈ ಕಪ್ಪು ಉದ್ದು ಗೊತ್ತಲ್ಲಮ್ಮ, ಕಪ್ಪು ಉದ್ದು,
ಅದರಿಂದ ಪ್ರತಿದಿನ ನಿವಾಳಿಸಬೇಕಮ್ಮ 48 ದಿನ 48 ಡೇಸ್ ಓಕೆನಾ. ನಿಮ್ಮ ಇಡೀ ದೇಹಕ್ಕೆ ನಿವಾಳಿಸಿ ತೆಗೆದು ಅದನ್ನೊಂದು ಕಾಗದಲ್ಲಿ ಕಟ್ಟಿ ದೂರ ಬಿಸಾಡಬೇಕಮ್ಮ ಯಾರು ಕಾಲು ಹಾಕದಂಥ ಜಾಗದಲ್ಲಿ, ರೈಟಾ. ಇದನ್ನು 48 ದಿನ ಮಾಡ್ಕೊಂಡ್ರೆ ಏನಾಗುತ್ತೆ, ನಿಮ್ಗೆ ಏನು ನೆಗೆಟಿವಿಟಿ ಬರ್ತಾ ಉಂಟು ಅದೆಲ್ಲ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಎಲ್ಲವೂ ಕೂಡ ಫೇವರಬಲ್ ರಿಸಲ್ಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಬಟ್ ಒನ್ ಥಿಂಗ್, ನಿಮಗೆ 50ರ ಸೀರೀಸ್ ಏನುಂಟಮ್ಮ, ಮೇ ಬಿ ಒಳ್ಳೆ ರಿಸಲ್ಟನ್ನು ಕೊಡುವಂಥ ಸಾಧ್ಯತೆ ಉಂಟಮ್ಮ. ಎಲ್ಲ ನಿಮ್ಮ ಸಮಸ್ಯೆ ನಿವಾರಣೆ ಮಾಡುವಂಥ ಸಾಧ್ಯತೆ, ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇನ್ನೊಂದು ವಿಚಾರ ಹೇಳ್ತೇನೆ ಇದರಲ್ಲಿ, ಏನಂದರೆ ಇದರಲ್ಲಿ ಯಾವಾಗಲೂ ಕೂಡ ಭೂಮಿ ವಿಚಾರ ಸಮಸ್ಯೆಯಲ್ಲಿರ್ತದಮ್ಮ. ಅಂದರೆ ಮನೆಯಲ್ಲಿ ಏನಿದೆ, ಭಲೆ ನಮಗೆ ಎಷ್ಟೇ ಬಿಸ್ನೆಸ್ ಇರಲಿ, ಎಷ್ಟೇ ಹಣಕಾಸು ಬರಲಿ, ಏನೇ ಇರಲಿ, ಬಟ್ ಮನೆಯಲ್ಲಿ ನೆಮ್ಮದಿಲ್ಲ, ಮನೆಯಲ್ಲಿ ಯಾವಾಗಲೂ ಜಗಳದ ವಾತಾವರಣ, ಇರಿಟೇಷನ್ ಇರ್ತದೆ, ಫೈನಾನ್ಷಿಯಲಿ ತೊಂದರೆ ಇರ್ತದೆ, ಯಾರಿಗೋ ಕಟ್ಟಬೇಕು ಹಣ, ಕಮಿಟ್ಮೆಂಟ್ ಜಾಸ್ತಿ ಉಂಟು ಉಂಟಲ್ಲಮ್ಮ, ಅಥವಾ ಇಂಥ ಒಂದು ಪರಿಸ್ಥಿತಿ ಮನೆಯಲ್ಲಿರುವಾಗ ನಾವೇನು ಮಾಡಬೇಕು, ಈಶ್ವರನ ಟೆಂಪಲ್ಗೆ ಹೋಗಬೇಕಾಗುತ್ತಮ್ಮ. ಪ್ರತಿ ಸೋಮವಾರ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗಿ ಅಲ್ಲಿ ಪ್ರೇಯರ್ ಮಾಡ್ಕೊಂಡು ಬನ್ನಿಮ್ಮ, ಪ್ರಾರ್ಥನೆ ಮಾಡ್ಕೊಂಡು ಬನ್ನಿಮ್ಮ. ಆನಂತರ ಮನೆಯಲ್ಲಿ ನೋಡಿ ಎಲ್ಲ ರೀತಿಯಲ್ಲಿ ಕೂಡ ಒಂದು ಒಳ್ಳೆಯ ವಾತಾವರಣ ಅಲ್ಲಿ ನಿರ್ಮಾಣ ಆಗಲಿ ಸ್ಟಾರ್ಟ್ ಆಗಿ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ನಿಮ್ಮ ವಿಶೇಷ ರೀತಿಯಲ್ಲಿ ನಾನು ಹೇಳೋದಾದರೆ ನಿಮ್ಮ ನಾರ್ತ್ ಮತ್ತು ನಾರ್ತ್ ವೆಸ್ಟ್ ಕಾರ್ನರ್ ಅಂದರೆ ಉತ್ತರ ಮತ್ತು ವಾಯುವ್ಯದ ಭಾಗ ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆಮ್ಮ. ಸಾಧ್ಯ ಆದರೆ ವಾಸ್ತು ತಜ್ಞರ ಹತ್ರ ಅದನ್ನೊಂದು ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಮತ್ತು ಎಲ್ಲ ರೀತಿಯ ಒಳ್ಳೆ ರಿಸಲ್ಟ್ ಬಂದೇ ಬರ್ತದೆ, ಒಳ್ಳೆದಾಗಲಿ ತಾಯಿ, ರೈಟಾ? ರೈಟ್, ಒಳ್ಳೆದಾಗ್ಲಿ. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳಮ್ಮ. ಓಕೆ, ಬಂದ್ಬಿಡ. ಸೊ ಗೊತ್ತಾಯ್ತು ಈಗ. ಓಕೆ, ಹಾಗಾದರೆ 2022 ತುಂಬ ಚೆನ್ನಾಗಿರುತ್ತೆ. ಇನ್ನೇನಾಗುತ್ತೆ ನಿಮಗೆ, ನಾನು ಹೇಳ್ತೀನಿ, ಭಾಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ, ರೈಟಾ. ಭಾಗ್ಯ ಅಲ್ಲೋ, ಭಾಗ್ಯ ತಾನೇ ಬೇಕು ನಮಗೆ ಮುಂದುವರಲಿಕ್ಕೆ. ಭಾಗ್ಯ ಬೇಕು, ಅಬಂಡೆನ್ಸ್ ಬೇಕು, ಅದರಲ್ಲೆಲ್ಲ ಒಳ್ಳೆ ರೀತಿ ರಿಸಲ್ಟ್ ಕೊಡ್ತಾರೆ. ಒಂದು ಮನೆ ಕಟ್ಟುವಂಥ ಯೋಗವನ್ನು ಕ್ರಿಯೇಟ್ ಮಾಡಿದ್ದೀನಿ, ಒಂದು ಮನೆಯನ್ನು ಮಾಡ್ಬೋದು ನೀವು, ಒಂದು ಮನೆ ಮಾಡ್ತೀರಾ, ಒಂದು ಆಫೀಸ್ ಮಾಡ್ಕೊಳ್ತೀರಾ, ಒಂದು ಜಾಗ ಪಡ್ಕೊಳ್ತೀರಾ, ಒಂದು ವಾಹನ ಖರೀದಿ ಮಾಡ್ತೀರಾ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಯೋಗ ಅಂತೂ ಕ್ರಿಯೇಟ್ ಆಗಿದೆ. ಡೆಫಿನೆಟಾಗಿ ಅದರಲ್ಲಿ ನೀವು ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಡೆಫಿನೆಟಾಗಿ ಇದ್ದೇ ಇದೆ, ರೈಟ್ ತಾನೆ? ಓಕೆನಾ, ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ. ಆನಂತರ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ನೀವು ನೋಡ್ಕೊಳ್ಬೇಕು. ತಂದೆ ಆರೋಗ್ಯ ಪರವಾಗಿಲ್ಲ, ತಾಯಿಯ ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡಲಿಕ್ಕೆ ಪ್ರಯತ್ನ ಮಾಡಿ. ಮಕ್ಕಳ ಎಜುಕೇಷನ್ ವಿಚಾರದಲ್ಲಿ ಬಹಳಷ್ಟು ಟೆನ್ಷನ್ ಮಾಡ್ಕೊಳ್ಳುವಂಥ ಒಂದು ಯೋಗ ನಿಮ್ಮ ಪಾಲಿಗಿದೆ, ಅದರ ಬಗ್ಗೆ ನೋಡ್ಕೊಳ್ಳಿ ಅಂತ ಹೇಳ್ತೇನೆ. ಆನಂತರ ನಿಮ್ಮ ಒಡ ಹುಟ್ಟಿದವರು ಯಾರಾದರೂ ಇದ್ದರೆ ಅವರಿಗೆ ಮದುವೆ ಆಗುವಂಥ ಯೋಗ ಕ್ರಿಯೇಟ್ ಆಗಿದೆ. ನಿಮ್ಮ ಒಡ ಹುಟ್ಟಿದವರು ಯಾರೇ ಇದ್ದರೂ ಕೂಡ ಅವರಿಗೆ ಒಂದು ಮ್ಯಾರೇಜ್ ಆಗುವಂಥ ಒಂದು ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡ್ಬೋದು ಅಂತ ಹೇಳಿದ್ರೆ ಬಹಳ ಚೆನ್ನಾಗಿರ್ತದೆ, ಹೆಚ್ಚಿಗೇನು ಬೇಕಾಗಿಲ್ಲ, ಇಷ್ಟೊಂದು ಚೆನ್ನಾಗಿ ಅಂತೂ ಇರ್ತದೆ. ಯಾವುದರಲ್ಲಿ ಪ್ರಿಕಾಷನ್ ಬೇಕು ನಿಮಗೆ, ಅಲ್ಲ ಪ್ರಿಕಾಷನ್, ಈಗ 5/14/23 ತಾರೀಕಿಗೆ ಯಾವ ವಿಚಾರ ಪ್ರಿಕಾಷನ್ ಬೇಕು ಅದರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರ? ಮೇಲಿಂದ ಸವಿತಾ ಅಂತ, ಸುಳ್ಯದಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? 28/7/1979. ಓಕೆ. ಸಂಜೆ 7/23. ಸಂಜೆ 7/23. ಹುಟ್ಟಿದ್ದೆಲ್ಲಿಮ್ಮ? ಪುತ್ತೂರು. ಪುತ್ತೂರು, ಓಕೆ. ನೋಡೋಣ ಸವಿತಾ ಎನ್ನುವರ ಜಾತಕ ಹೇಗುಂಟಪ್ಪ. ಓಕೆ, ನಿಮ್ಮ ಜಾತಕ ಬಂದು ಉತ್ತರ ಫಾಲ್ಗುಣಿ ನಕ್ಷತ್ರ, ರೈಟಮ್ಮ? ಉತ್ತರ ನಕ್ಷತ್ರ ಕನ್ಯಾರಾಶಿ ಮಕರ ಲಗ್ನ, ರೈಟಮ್ಮ? ಹೌದು. ಓಕೆ, ಸವಿತಾ ಎನ್ನುವ ಹೆಸರೇ ನಿಮಗೆ ಕಂಪಲ್ಸರಿ ಅಮ್ಮ, ಅದು ಕಂಟಿನ್ಯೂ ಸವಿತಾ ಎನ್ನುವ ಹೆಸರು. ಹೌದು, ಸವಿತಾ ಎನ್ನುವ ಹೆಸರು ಪರವಾಗಿಲ್ಲ ಅಮ್ಮ, ಒಳ್ಳೆ ಹೆಸರೇ. ಬಟ್ ಏನಮ್ಮ, ಜಾತಕದಲ್ಲಿ ಪದ್ಮಾವತಿ ಅಂತ ಉಂಟು, ಕರೆಯುವುದು ಸವಿತಾ. ಅಥವಾ ಎರಡು ಹೆಸರು ಕೂಡ, ಯಾಕಂದರೆ ಈ ಜಾತಕ ಏನು ಕಥೆ ಹೇಳುತ್ತೆ ಅಂದರೆ, ಓಕೆ, ನಿಮ್ಮಲ್ಲಿ ಒಳ್ಳೆ ಬುದ್ಧಿವಂತಿಕೆ ಉಂಟಮ್ಮ, ಪರವಾಗಿಲ್ಲ, ಒಳ್ಳೆ ಬಿಸ್ನೆಸ್ ಮೈಂಡ್ ಉಂಟು ನಿಮ್ಮ ಹತ್ರ, ಪರವಾಗಿಲ್ಲ, ಎಲ್ಲವೂ ಕೂಡ ಫೇವರೇಬಲೇ. ಬಟ್ ಯಾಕೋ ಗೊತ್ತಿಲ್ಲ, ಯಾವಾಗಲೂ ಕೂಡ ಮಾನಸಿಕ ನೆಮ್ಮದಿಯನ್ನು ಕಳ್ಕೊಂಡಿರ್ತೀರ ಅಂತ ಇಂಡಿಕೇಷನ್. ನಮಗೆ ಗೊತ್ತಿಲ್ಲ ಪ್ರಾಬ್ಲಮ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂದರೆ, ನಾವೇ ಸರಿ ಇಲ್ವೋ ಬೇರೆಯವರು ಸರಿ ಇಲ್ವೋ ಅನ್ನೋದೇ ಕನ್ಫ್ಯೂಸ್ ಆಗಿರ್ತದಮ್ಮ ನಿಮಗೆ, ರೈಟಾ? ಹೌದು ಸರ್. ಏನು ಮಾಡ್ಬೇಕು ಗೊತ್ತಾಗೋದಿಲ್ಲಮ್ಮ ನಿಮಗೆ. ನಿಜವಾಗಿ ನೋಡ್ಲಿಕ್ಕೆ ಹೋದರೆ ಜಾತಕ ಫೇವರೇಬಲ್ ಅಮ್ಮ. ಬಟ್ ಏನಾಗುತ್ತೆ ಗೊತ್ತಾ, ಇದರಲ್ಲಿ ಸಪ್ತಮದಲ್ಲಿ ಎಲ್ಲ ಪ್ಲಾನೆಟ್ಸ್ ಬಂದು ಸೇರ್ಕೊಂಡ್ಬಿಟ್ಟು, ಶುಕ್ರ, ಸೂರ್ಯ, ಬುಧ, ಗುರು, ಎಲ್ಲ ಒಳ್ಳೊಳ್ಳೆ ಪ್ಲಾನೆಟ್ಸ್ ಎಲ್ಲ ಸಪ್ತಮದಲ್ಲೇ ಬಂದು ಸೇರು. ಅಂದರೆ ಅದರ ಅರ್ಥ ಏನು ಅಂದರೆ, ನಿಮ್ಮ ಮ್ಯಾರಿಡ್ ಲೈಫ್ ಬಹಳ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಇಂಡಿಕೇಷನ್ ಇರ್ತದೆ ಮ್ಯಾರಿಡ್ ಲೈಫ್ಗೆ ಸಂಬಂಧ. ಬಹಳಷ್ಟು ಇನ್ಫ್ಲುಯೆನ್ಸ್, ಈಗ ಅದು ಕೆಟ್ಟದಂತ ಹೇಳಲ್ಲ, ಇನ್ಫ್ಲುಯೆನ್ಸ್ ಅಂತೂ ಆಗುತ್ತೆ. ಓಕೆ, ಅದರ ಮುಖಾಂತರ ನೀವು ಹೋಗ್ಬೋದು, ನಾನು ಬೇಡ ಅಂತ ಹೇಳೋದಿಲ್ಲ. ಬಟ್ ನಿಮಗೆ ಒಂದು ಪರಿಹಾರ ಹೇಳ್ಕೊಡ್ತೀವಿ, ಅದನ್ನು ಮಾಡ್ಬೋದು. ಏನು ಗೊತ್ತಾ, ಏನಾಗುತ್ತೆ ಗೊತ್ತಾ, ಯಾವಾಗ ನೋಡಿದ್ರು ಕೂಡ ಈ ಜಾತಕದ ಪ್ರಕಾರ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ಬೇಕು, ಕುಟುಂಬದ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ಬೇಕು. ಅಲ್ಲಿ ಮದುವೆಯಾಗಿ ಹೋಗಿದ್ದೀರಾ, ಅಲ್ಲಿ ಕೂಡ ಇನ್ಸಲ್ಟನ್ನು ಅನುಭವಿಸ್ಬೇಕು. ಎಲ್ಲಿ ಮದುವೆಯಾಗಿ ಹೋಗಿದ್ದೀರಾ, ಆ ಮನೆಯಲ್ಲಿ ಕೂಡ ಇನ್ಸಲ್ಟ್ ಅನುಭವಿಸ್ಬೇಕು. ಯಾಕಂತ ಗೊತ್ತಿಲ್ಲ, ಏನಪ್ಪ ನನ್ನ ಲೈಫೇ ಹೀಗೇನ, ಅಲ್ಲಿವರೆಗೆ ಈಗ ಬಂದುಬಿಟ್ಟಿದ್ದೀರ ಮನೆಯವರು, ರೈಟ್ ತಾನೇ? ನಿಮಗೆ 32-39 ಮ್ಯಾರೇಜ್ ಅಂತೂ ಆಗಿರ್ತದೆ ಬಿಡಿ. ಆನಂತರ ಈಗಿನ ಸಮಯ ತುಂಬ ಚೆನ್ನಾಗಿಲ್ಲಮ್ಮ, ಆರೋಗ್ಯದ ಮಟ್ಟಿಗೆ ತುಂಬ ಗಮನ ಕೊಡಬೇಕಂತ ಇಂಡಿಕೇಷನ್ ಇದೆ. ಮಕ್ಕಳ ವಿಚಾರದಲ್ಲಿ ಬಹಳ ಟೆನ್ಷನನ್ನು ಕ್ರಿಯೇಟ್ ಮಾಡ್ತಾರೆ ಅಂತ ಮತ್ತೊಂದು ಇಂಡಿಕೇಷನ್ ಇದೆ. ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ, ಅದನ್ನು ಮಾಡ್ಕೊಂಡಾಗ ಡೆಫಿನೆಟಾಗಿ ಈ ಒಂದು ವಿಚಾರಗಳಿಂದ ಮುಂದೆ ಹೋಗುವಂಥ ಯೋಗ ಉಂಟು, ಅಥವಾ ಅದರಲ್ಲಿ ಪಾರಾಗಿ ಬಿಡ್ತೀರಿ ಅಂತ ಒಂದು ಇಂಡಿಕೇಷನ್ ಉಂಟು ಸವಿತಾ ಮೇಡಮ್, ರೈಟಾ? ಓಕೆನಾ. ಏನು ಮಾಡಬೇಕು ನೀವು ಗೊತ್ತಾ, ಮನೆಯಲ್ಲಿ ಅನ್ನ ಮಾಡ್ತಿರಲಿಲ್ಲ, ಅನ್ನ ಜಸ್ಟ್ ಅನ್ನ ಏನು ಅದರ ಮೊದಲನೇ ಅನ್ನವನ್ನು ತೆಗೆದಿಟ್ಟು, ಸ್ವಲ್ಪ ಅನ್ನವನ್ನು ತೆಗೆದಿಟ್ಟು ಅದಕ್ಕೆ ಸ್ವಲ್ಪ ಮೊಸರನ್ನು ಬೆರೆಸಿ, ಅದಕ್ಕೆ ಸ್ವಲ್ಪ ಏನು ಮಾಡಬೇಕು, ಸ್ವಲ್ಪ ಎಳ್ಳನ್ನು ಬೆರೆಸಿ ಪ್ರತಿದಿನ ಕಾಗೆಗೆ ಇಡಬೇಕಮ್ಮ, ರೈಟಾ?
ಇಷ್ಟೇ ಮಾಡಬೇಕಾಗಿ. ಇಷ್ಟು ಮಾಡಿದಾಗ ಏನಾಗುತ್ತೆ, ಪ್ರತಿದಿನ ಮಾಡ್ಕೊಳ್ಳಿ, ಬಿಡಬೇಡಿ ನೀವು. ಓಕೆ, ಪ್ರತಿದಿನ ಮಾಡ್ಕೊಳ್ಳಿ, ಆಗದೇನಾಗುತ್ತೆ, ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಅಂತ ಒಂದು ಇಂಡಿಕೇಷನ್ ಇರ್ತದೆ. ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕೊಡುತ್ತಮ್ಮ, ಖಂಡಿತವಾಗಿಯೂ ನೀವು ಅದರಲ್ಲಿ ಗೆದ್ದು ಬಿಡ್ತೀರಮ್ಮ, ರೈಟ್ ತಾನೆ? ಓಕೆನಾ? ನಿಮಗೆ ಒಂದು ಮಾತು ಹೇಳ್ತೀನಮ್ಮ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇಲ್ಲಿ ಏನಾಗುತ್ತೆ ಅಂದರೆ, ಯಾಕೆ ಸಮಸ್ಯೆ ಕ್ರಿಯೇಟ್ ಆಗಿದೆ ನಿಮಗೆ ಸಮಸ್ಯೆ, ಯಾಕೆ? ಯಾಕಂದರೆ ನಿಮ್ಮ ಪಂಚಮದ ಭಾವ ಚೆನ್ನಾಗಿಲ್ಲ, ಪಂಚಮಾಧಿಪತಿ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ನಿಮಗೆ ಸಮಸ್ಯೆ ಬರ್ತಾ ಉಂಟು ಯಾವಾಗಲೂ. ಯಾಕೆ ಸಮಸ್ಯೆ ಕ್ರಿಯೇಟ್ ಆಗಿರುತ್ತೆ? ಯಾಕಂದರೆ ಒಂದು ಜನ್ಮದಲ್ಲಿ ಸಣ್ಣ ಮಕ್ಕಳಿಗೆ ತೊಂದರೆಯನ್ನು ಕೊಟ್ಟಿದ್ದ ಮಾರ್ತಾಯ್ದ. ಒಂದು ಜನ್ಮದಲ್ಲಿ, ಹೋದ ಜನ್ಮಕ್ಕೆ ಸಂಬಂಧಪಟ್ಟಂತೆ, ನೀವು ಹುಟ್ಟೋದಾಗಿದ್ದ ಮುಂಚಿನ ಜನ್ಮದಲ್ಲಿ ಮಕ್ಕಳಿಗೆ ವಿಶೇಷ ರೀತಿಯಲ್ಲಿ ಅವರಿಗೆ ಫ್ರೀಡಮ್ ಕೊಡದೇ ಇರುವಂಥದ್ದು, ಅವರನ್ನು ಇನ್ಸಲ್ಟ್ ಮಾಡಿರುವಂಥ, ಅವರಿಗೆ ನೋವನ್ನು ಕೊಟ್ಟಿರುವಂಥದ್ದು ಜಾತಕದಲ್ಲಿ ನಿಚ್ಚಳವಾಗಿ ಕಂಡು ಬರ್ತಾ ಉಂಟಮ್ಮ. ಅದಕ್ಕೋಸ್ಕರ ಈಗೇನು ಮಾಡಿ, ಮಕ್ಕಳಿಗೆ ಸಂಬಂಧಪಟ್ಟ ಅವರಿಗೆ ಸ್ವೀಟನ್ನು ಕೊಡಿ, ಅವರನ್ನು ಪ್ರೀತಿಸಿ, ಅವರನ್ನು ಆಧರಿಸಿ, ಆಗದು ಒಳ್ಳೆ ರಿಸಲ್ಟ್ ಕೊಡ್ತಾಮ. ಇಲ್ಲಾಂದರೆ ಏನಾಗುತ್ತೆ, ನಿಮ್ಮ ಮಕ್ಕಳೇ ನಿಮಗೆ ತೊಂದರೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರ್ಬೇಕು. ಅರ್ಥ ಆಯ್ತಾ ತಾಯಿ? ಓಕೆ. ಅಥವಾ ಅವರನ್ನು ಹೇಗೆ ಇಡಬೇಕೀಗ, ಮಕ್ಕಳನ್ನು ಚೆನ್ನಾಗಿ ಅವರಿಗೆ ಪ್ರೀತಿ ಮಾಡಿ, ಅವರಿಗೆ ಚಾಕ್ಲೇಟ್ ತಂದುಕೊಡಿ, ಬುಧವಾರ ದಿವಸ ಚಾಕ್ಲೇಟ್ ತಂದುಕೊಡಿ, ಅವ್ರನ್ನ ಖುಷಿ, ಎಷ್ಟು ಮಕ್ಕಳು ಖುಷಿಯಾಗಿ ಬಿಡ್ತಾರೆ ಅಲ್ವಾ. ಆನಂತರ ಅವ್ರಿಗೆ ಏನೋ ಸೇವೆ ಮಾಡಲಿಕ್ಕೆ ಉಂಟು, ಮಕ್ಕಳಿಗೆ ಹೋಗಿ ಸೇವೆ ಮಾಡಿ ನೋಡಿದ್ರೆ ನಿಮ್ಮ ನಾನು ಹೇಳ್ತೀನಮ್ಮ, ಇದರಲ್ಲಿ ಏನಾಗುತ್ತೆ, ನಿಮ್ಮ ಗಂಡನ ಫೈನಾನ್ಷಿಯಲ್ ಲೆವೆಲ್ ಇಂಪ್ರೂವ್ಮೆಂಟ್ ಆಗುತ್ತೆ, ಗಂಡನ ಮನೆಯವರು ತುಂಬ ಚೆನ್ನಾಗಿರ್ತಾರೆ, ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ನಿಮ್ಮ ಮಾನಸಿಕ ನೆಮ್ಮದಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹಣಕಾಸಿನ ವಿಚಾರದಲ್ಲಿ ಆಬ್ಸ್ಟಕಲ್ಸ್ ಏನು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ, ತುಂಬ ಚೆನ್ನಾಗಿದೆ. ಒಂದು ಮಾತು ಹೇಳ್ತೀನಮ್ಮ ನೋಡಿ, ಕೊನೆಯದಾಗಿ 20-21 ಎಲ್ಲ ಅನುಭವ ನಿಮಗಂತೂ ಆಗಿರಬೇಕು, ರೈಟಮ್ಮ? ಅಥವಾ ಗೊತ್ತಿಗೆ, ಓಕೆನಾ? ಸೊ ಅದು ಅರ್ಥ ಮಾಡ್ಕೊಳ್ಳಿ, ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. 20-21 ನನಗೆ ಏನೆಲ್ಲ ಆಗಿದೆ, ಯಾರಿಂದ ಏನೆಲ್ಲ ಆಗಿದೆ ಎಲ್ಲ ಗೊತ್ತಿದೆ ನಿಮಗೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ, ಲೈಫಲ್ಲಿ ಮುಂದುವರಿ ಪ್ರಯತ್ನ ಮಾಡಿ. ಸವಿತಾ ಮೇಡಮ್ ಗೆದ್ದು ಬಿಡ್ತೀರಿ, ಒಳ್ಳೇದಾಗಲಿ ತಾಯಿ, ರೈಟಾ? ಎಸ್, ಒಳ್ಳೇದಾಗಲಿ. ಮಾ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ, ತುಂಬ ತುಂಬ ಧನ್ಯವಾದಗಳು. ಕೆಲವೊಂದು ಜಾತಕನೇ ಹಾಗೆ ಪಾಪ, ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಅಂದರೆ ನಮ್ಮ ಕರ್ಮ ಅಂತ ಏನಿರುತ್ತೆ ನೋಡಿ, ಅದಕ್ಕೆ ಸಂಬಂಧಪಟ್ಟ ಹೆಸರು ಕೂಡ ಬಂದಿರ್ತದೆ ಜಾತಕದಲ್ಲಿ. ಅದು ನಮೂದಿತವಾಗಿರ್ತದೆ ನಿಮ್ಮ ಪೆಂಡಿಂಗ್ ಕರ್ಮ ಏನಿದೆ, ಏನು ಮಾಡಿದ್ದೀರ ಹಿಂದಿನ ಜನ್ಮದಲ್ಲಿ, ಅದು ಎಕ್ಸಾಕ್ಟಾಗಿ ತೋರಿಸ್ಕೊಡ್ತದೆ. ನಮಗೇನಾಗುತ್ತೆ ಗೊತ್ತಾ, ಕೆಲವೊಮ್ಮೆ ಹೇಳಲಿಕ್ಕೇ ಭಯ. ಅವ್ರು ಒಪ್ಪಿಕೊಳ್ಳೋದು ಬಿಡಿ, ಆ ಒಪ್ಪಿಕೊಳ್ಳೋದಂತ ಇರುವುದಿಲ್ಲ, ಹೇಳಲಿಕ್ಕೆ ಯಾಕೋ ಬೇಡ ಅನ್ಸ್ಬಿಡ್ತು, ಅದಕ್ಕೆ ಹೇಳಲಿಕ್ಕೆ ಹೋಗೋದಿಲ್ಲ. ಇಲ್ಲಾಂದರೆ ಎಲ್ಲ ಅದು ಓಪನ್ ಅಪ್ ಆಗುತ್ತೆ ಎಲ್ಲ ಜಾತಕ, ಓಕೆನಾ? ಅದನ್ನು ನೋಡ್ತಾ 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 ನೀವು ಎಲ್ಲೆಲ್ಲೆಲ್ಲ ಏನೆಲ್ಲ ಕಾರ್ಬಾರ್ ಮಾಡಿ ಬಂದಿದ್ದೀರಲ್ಲೋ ಅದೆಲ್ಲ ಅದರಲ್ಲಿ ಓಪನ್ ಅಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಂಥ ಒಂದು ಪರಿ ಏನಿವೆ ಇರಲಿ. ಸೊ ಗೊತ್ತಾಯ್ತು ನಿಮಗೆ. ಹಾಗಾದರೆ ನಮ್ಮ 5-14-23 ತಾರೀಕಿನವರೆಗೆ ಡೆಡ್ ಆಪೋಸಿಟ್ ಆಗಿ ಬರುವಂಥ ಅಂಕೆ ಬಂದು ನಂಬರ್ 3, ನಂಬರ್ 9, ಓಕೆನಾ? ನಂಬರ್ 3 ಮತ್ತು ನಂಬರ್ 9 ಭಾಳ ಡೆಡ್ ಆಪೋಸಿಟ್ ಅಂತ ಹೇಳ್ತೇನೆ. ಸೊ ಆ ಡೇಟನ್ನು ಸ್ವಲ್ಪ ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅಂತಹ ವ್ಯಕ್ತಿಗಳಿದ್ದರೆ ಅವ್ರ ಜೊತೆಗೆ ಬೆರೆಯುವುದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಬರೀಕೆ ಸ್ಟಾರ್ಟ್ ಆಗಿದೆ, ರೈಟ್ ತಾನೆ? ಓಕೆನಾ? ಅರ್ಥ ಆಗುತ್ತೆ ನಿಮಗೆ. ಯಾಕಂದರೆ ಬುಧ ಏನು ಮಾಡ್ತಾನೆ, ಕುಜನ ಜೊತೆ ಸೇರಿಕೊಳ್ಳಲ್ಲ. ಬುಧ ಮತ್ತು ಕುಜ ಜಾತಕದಲ್ಲಿ ಸೇರಿಕೊಂಡಾಗ ಅದನ್ನು ಬಂಧನ ಯೋಗ ಅಂತ ಕರೆದೇನು, ಬಂಧನ ಯೋಗ. ಅದು ಬಂಧನದಲ್ಲಿ ಇರಿಸ್ಕೊಂಡಾಗಿ ಅಂದರೆ ಅದು ಯಾವ ಭಾವದಲ್ಲಿ ಆ ಯೋಗ ಆಗುತ್ತೆ ಅಲ್ಲಿ ನೀವು ಸುತ್ತಾಡ್ತಾ ಇರಬೇಕು ಹೊರತು ನಿಮಗೆ ಫ್ರೀಡಮ್ ಅಂತೂ ಇರೋದಿಲ್ಲ. ಇಂಥ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ನಿಮ್ಮ ಜಾತಕದ 10ನೇ ಮನೆಯಲ್ಲಿ ಕುಜ ಮತ್ತು ಬುಧನ ಕಾಂಬಿನೇಷನ್ ಆಯಿತು. ಈಗ ಕುಜ ಮತ್ತು ಬುಧ ಬಂಧನ ಯೋಗ ಬಂದುಬಿಡ್ತು. ನೀವು ಕಾರ್ಯಕ್ಷೇತ್ರ ಓಡಾಡ್ತಾನೇ ಇರಬೇಕೇ ಹೊರತು ನಿಮಗೆ ಫ್ರೀಡಮ್ ಅಂತೂ ಇರೋಲ್ಲ. ಬಂಧನದಲ್ಲಿ ಇದ್ದುಕೊಂಡು ಕೆಲಸ ಮಾಡಬೇಕಾದೀತು, ರೈಟ್ ತಾನೆ? ಇಂಥ ಪರಿಸ್ಥಿತಿ ನಿಮಗೆ ಕ್ರಿಯೇಟ್ ಆಗುತ್ತೆ. ಅಥವಾ ಯಾರೋ ಬಂಧನದಲ್ಲಿ ಇಸ್ಕೊಳ್ತಾರೆ ಅಂತ ಕೂಡ ಇಂಡಿಗೆ. ಅದೇ 12ನೇ ಮನೆಯಲ್ಲಿ ಅದು ಕಾಂಬಿನೇಷನ್ ಬಂತು, ಬುಧ ಮತ್ತು ಕುಜನ ಕಾಂಬಿನೇಷನ್ ಬಂತು ಅಲ್ವಾ, ಆಗ ನಿಮಗೆ ಜೈಲು ವಾಸ ಕೂಡ ಆಗ್ಬೋದು, ರೈಟ್ ತಾನೆ? ಇಲ್ಲ ಬಂಧನದಲ್ಲಿ 4 ರೂಮ್ಗಳ ಮಧ್ಯೆ ಇರಬೇಕು ಅಂತಂದು ಅದು ಜೈಲು ವಾಸ ಆಗ್ಬೋದು, ಹಾಸ್ಪಿಟಲೈಸ್ ಆಗ್ಬೋದು, ಏನು ಕೂಡ ಆಗ್ಬೋದು ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಜಾತ. ಅದಕ್ಕೋಸ್ಕರ ನಂಬರ್ 5, ನಂಬರ್ 14, ನಂಬರ್ 23 ಇವರೆಲ್ಲ ಈ 3 ಮತ್ತು 8 ಅಂಕೆ ಅನ್ನು ಆದಷ್ಟು ಅವಾಯ್ಡ್ ಮಾಡಿ. ಬಾಕಿ ಎಲ್ಲ ಅಂಕೆಗಳ ಜೊತೆ ಕೂಡ ಈ ಒಂದು ನಂಬರ್ ಏನುಂಟು ಅದು ಮ್ಯಾನೇಜ್ ಮಾಡುತ್ತೆ, ಅಂಥದ್ದೇನು ಸಮಸ್ಯೆ ಆಗಲ್ಲ ಅಂತ ಹೇಳ್ತೀನಪ್ಪ. ಓಕೆನಾ? ರೈಟ್, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ದಾಮೋದರನ್ ಬಜ್ಪೇಯಿಂದ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಗುರುಜಿ. ದಾಮೋದರ್ ಅವರು ಯಾರ ಬಗ್ಗೆ ತಿಳ್ಕೋಬೇಕು? ನಾನು ನನ್ನ ಬಗ್ಗೆ ಸರ್. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. ಹುಟ್ಟಿದ ದಿನಾಂಕ ಗೊತ್ತಿಲ್ಲ ಸರ್ ನನಗೆ. ಹುಟ್ಟಿದ ದಿನಾಂಕ ಗೊತ್ತಿಲ್ಲ. ಓಕೆ, ಒಂದು ಕೆಲಸ ಮಾಡಿ ಸರ್, ಒಂದು ನಂಬರ್ ಹೇಳಿ ಸರ್, 1-9 ಇಲ್ಲ ಪ್ರಶ್ನೆ ಮಾಡಿ ಸರ್ ಡೈರೆಕ್ಟ್ ಆಗಿ. 8-8 ನಂಬರ್. ಹಾಂ, 8-8 ನಂಬರ್, ರೈಟ್ ತಾನೆ? 8-8 ಅಲ್ವಾ? 8-8 ಅಲ್ವಾ? ನಾನೊಂದು ನೋಡೋದು ಒಂದು ವಿಷಯ ದಾಮೋದರ್ ಅವರು, ಏನು ಗೊತ್ತಾ, ನಾನು ಯಾವತ್ತು ಎಣಿಸೋದು ನಿಮ್ಮ ಹಾಗೆ ಯಾರಾದರೂ ಒಂದು ಪ್ರಶ್ನಾ ಕಾಲದಲ್ಲಿ ಪ್ರಶ್ನೆ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಒಂದು ಒಳ್ಳೆ ನಂಬರ್ ಹೇಳ್ಬೋದು, ಒಂದು ನಂಬರ್ 5 ಹೇಳ್ತಾರೆ, ನಂಬರ್ 6 ಹೇಳ್ತಾರೆ ಅಂತ ನಾನು ಎಣಿಸ್ಕೊಂಡಿರೋದು. ಅವರು ಬರುವುದೇ ನಂಬರ್ 9, ನಂಬರ್ 8, ನಂಬರ್ 7 ಎಲ್ಲ ನೆಗೆಟಿವ್. ಓಕೆನಾ? ಸೊ ನೀವು ಕೂಡ ಅದನ್ನೇ ಹೇಳಿದ್ದು, ಅದನ್ನು ಡಬಲ್ ಬಾರಿ ಹೇಳಿದ್ದೀರಾ ಅಲ್ವಾ, 2-2 ಬಾರಿ. 8 ಸರ್, ನಾನೊಂದು ನಂಬರ್ ಕೇಳಿದ್ದಕ್ಕೆ 8 ಅಂತ ಹೇಳಿದ್ದೀರಿ ತಾನೆ? ನಿಮ್ಮ ನಂಬರ್ ಹೇಳ್ತೀರಾ, ನೀವೇನು ಹೇಳ್ತೀರಾ, ನನಗಂತೂ ಬೇಕಾಗಿಲ್ಲ, ರೈಟ್? 8 ನಂಬರ್ ಹೇಳಿದ್ದೀರಿ ತಾನೆ? ಅದರ ಅರ್ಥ ಏನು, ಲೈಫಲ್ಲಿ ತುಂಬ ಕಷ್ಟಪಟ್ಟಾಗಿದೆ ಇಷ್ಟೋವರೆಗೆ ಕೂಡ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅಲ್ಲೋ, ಟೋಟಲಿ ಕನ್ಫ್ಯೂಷನ್, ಎಲ್ಲಿ ಹೋದ್ರೂ ಕೂಡ ಮೋಸ ಮಾಡುವರೆ ನಿಮಗೆ ಸಿಕ್ಕಿಬಿಡ್ತಾರೆ ಅನ್ನೋ ಇಂಡಿಕೇಷನ್ ಇದೆ. ನೀವೇನು ಮಾಡ್ತೀರಾ ದಾಮೋದರ್ ಅವರೇ, ರೈಟಾ? ನಾನು ರಿಕ್ಷಾ ಡ್ರೈವರ್ ಸರ್. ಈಗ ಮತ್ತೆ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೇನೆ. ಹ್ಞೂ, ಮಾಡಿ. ಎಲ್ಲ ನನಗೆ ಚಿನ್ನಾಭರಣ ಎಲ್ಲ ಬ್ಯಾಂಕಲ್ಲಿ ಉಂಟು, ಯಾವುದು ಕೈ ಹಾಕಿದರೆ ಕೆಲಸ ಆಗೋದಿಲ್ಲ.
ಒಂದು ಆಟೋ ತೆಗೊಳ್ಬೇಕಂತ ಉಂಟು, ಅದುದಿಲ್ಲ, ಗಾಡಿ ಎಲ್ಲ ಹೋಯ್ತು, ಲಾಸ್ ಆಗಿದ್ದೇನೆ ಈಗ. ಯಾವ್ದು ಬರುದಿಲ್ಲ ಅಲ್ವಾ ಸರ್, ಅದಕ್ಕೆಲ್ಲ ಹೇಳಿದ್ವು ಅಲ್ವಾ, ಅದಕ್ಕೆಲ್ವಾ ನಿಮ್ಮಲ್ಲಿ ಆ ನಂಬರ್, ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಏನು ಮಾಡಿದೆ, ಆ ನಂಬರ್ ಅನ್ನು ತೆಗೆದು ಕೊಡದಂದ್ರೆ ಶನಿ ಸರಿ ಇಲ್ಲ ಅಂತ. ಓಕೆ, ಶನಿಯಿಂದ ಪ್ರಾಬ್ಲಮ್ ಬರ್ತಾ ಉಂಟು, ಆಗಲ್ಲ ನಿಮಗೆ ಅಲ್ಲಿ ಪ್ರಾಪರ್ಟಿ ಮಾಡ್ಲಿಕ್ಕೂ ಆಗಲ್ಲ, ಅಬಂಡೆನ್ಸ್ ಕೂಡ ಬರ್ಲಿಕ್ಕೆ ಆಗಲ್ಲ, ಯಾವುದೇ ಕಾರಣ ಅಭಿವೃದ್ಧಿ ಇರುವುದಿಲ್ಲ, ಆರೋಗ್ಯದಲ್ಲಿ ಸಮಸ್ಯೆ, ಏನು ಮಾಡೋಕೆ ಗೊತ್ತಾಗಿಲ್ಲ, ಇರಿಟೇಷನ್ ಇರಿಟೇಷನ್ ತಾನೇ ನಮ್ಮ ಇವರೇ. ನಿಮಗೆ ಪರಿಹಾರ ಹೇಳ್ಕೊಡ್ತೇನೆ ದಾಮೋದರ್, ಓಕೆನಾ? ಸೊ ಪರಿಹಾರ ಹೇಳ್ಕೊಡ್ತೇವೆ. ಸೊ ನೋಡಿ, ಆ ಪರಿಹಾರ ಎಲ್ಲ ಹೇಗೆ ಕೆಲಸ ಮಾಡಿ ಸ್ಟಾರ್ಟ್ ನೋಡಿ, ಜಾತಕದ ಪ್ರಕಾರ ಈಗ ಏನು ನಾನು ಜಾತಕ ಹಾಕಿದ್ದೀನಲ್ವ ಪ್ರಶ್ನಾಗುಂಡ್ಲಿ, ಇದರ ಪ್ರಕಾರ ನೋಡ್ಲಿಕ್ಕೆ ಹೋದ್ರೆ ಬಹಳಷ್ಟು ಸಮಸ್ಯೆ ಉಂಟು ಸರ್. ನೀವು ನಾನು ಹೇಳೋದಾದ್ರೆ ನಿಮ್ಮ ಆರೋಗ್ಯವನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು ಸರ್. ಅರ್ಥ ಆಯ್ತಾ ನಿಮಗೆ? ಹೆಲ್ತ್ ತುಂಬ ನೋಡ್ಕೊಳ್ಳಿ, ನಿಮಗೆ ರಕ್ತಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಕ್ರಿಯೇಟ್ ಆಗಬಹುದು ಅಂತ ಒಂದು ಇಂಡಿಕೇಷನ್ ಇದೆ. ಬ್ಲಡ್ಡನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ, ಡಾಕ್ಟ್ರ ಸಲಹೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತೇನೆ, ದಯವಿಟ್ಟು ಅದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ, ಅನ್ಯಥಾ ಸಮಸ್ಯೆ ಕ್ರಿಯೇಟ್ ಆಗ್ಬೋದು. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇಲ್ಲ ಮತ್ತೆ ಭೂಮಿ ವಿಚಾರದಲ್ಲಿ ಕೂಡ ನಿಮಗೆ ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸರ್. ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಏನು ಮಾಡಬೇಕು ಗೊತ್ತಾ? ನೀವೇನು ಮಾಡೋದು ಬೇಡ, ನೀವೇನು ಮಾಡಿ, ಪ್ರತಿದಿನ ಈ ತೊಗರ್ಬೇಳೆ ಇದೆಲ್ಲ ತೊಗರ್ಬೇಳೆ, ಒಂದು ಹಿಡಿ ತೊಗರ್ಬೇಳೆನ ಇಟ್ಕೊಂಡು ನಿಮ್ಮ ಮನೆಯವ್ರಿಗೆ ಹೇಳಿ, ಇಡೀ ಬಾಡಿಗೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನೊಂದು ಪೇಪರಲ್ಲಿ ಕಟ್ಟಿ ಅದನ್ನು ದೂರ ಬಿಸಾಡ್ಲಿಕ್ಕೆ ಹೇಳಿ ಪ್ರತಿದಿನ, ರೈಟಾ? 48 ದಿನ ಮಾಡ್ಲಿಕ್ಕೆ ಹೇಳಿ. ಇದು ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ, ರೈಟ್ ತಾನೆ? ಆನಂದ್ರೆ ಏನು ಮಾಡಿ ನಮ್ಮ ದಾಮೋದರಣ್ಣ, ನೀವೇನು ಮಾಡಿ ಅಂದರೆ, ಆದಷ್ಟು ಆ ಶನಿವಾರ ದಿವಸ ಯಾರಾದರೂ ಪಾಪದವರಿದ್ದೆ, ಈಗ ನೀವು ರಿಕ್ಷಾ ಡ್ರೈವಿಂಗ್ ಮಾಡ್ತಾ ಇರೋದು, ಯಾರಾದರೂ ಪಾಪದವರಿದ್ದರೆ ಒಂದು 2-3 ಜನಕ್ಕೆ ಊಟ ಕೊಡಿಸಿದ್ದಾರೆ, ರೈಟಾ? ಅದು ಭಿಕ್ಷುಕರು, ನಿಮಗೆ ಈಗ ರಿಕ್ಷಾ ಡ್ರೈವಿಂಗ್ ಮಾಡುವಾಗ ಭಿಕ್ಷುಕರು ಸಿಗ್ತಾರೆ, ಪಾಪದವರು ಸಿಗ್ತಾರೆ, ಯಾರಾದರೂ ಸಿಗ್ತಾರೆ, ಹಣ ಕೊಡಬೇಡಿ ದಯವಿಟ್ಟು. ಶನಿವಾರ ಶನಿವಾರ ದಿವಸ ಊಟ ಕೊಡ್ತಾ ಹೋಗಿ, ರೈಟಾ? ಶನಿವಾರ ಶನಿವಾರ ದಿವಸ ಊಟ ಕೊಡ್ತಾ ಹೋದಾಗ ಏನಾಗುತ್ತೆ, ನಿಮಗೆ ಹಣಕಾಸಿನ ವಿಚಾರದಲ್ಲಿ ಏನು ಒಂದು ಇಂಪ್ರೂವ್ಮೆಂಟ್ ಬರಬೇಕು, ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆನಂತರ ಏನು ಮಾಡಬೇಕಾ, ಸ್ವಲ್ಪ ಚಿನ್ನವನ್ನು, ಸ್ವಲ್ಪ ಚಿನ್ನ ಬರೀ 1 ಗ್ರಾಮ್ ಇರ್ಬೋದು, ಅದನ್ನು ನೈಋತ್ಯದ ಭಾಗದಲ್ಲಿ ಇಟ್ಕೊಳ್ಳಿ, ಮನೆಯ ನೈಋತ್ಯ ಭಾಗ, ರೈಟಾ? ಒಂದು ವೇಳೆ ಚಿನ್ನ ಇಲ್ಲ ಅಂತ ಇಟ್ಕೊಳ್ಳೋಣ, ಸ್ವಲ್ಪ ಇದು ಬರುತ್ತಲ್ವ ಅರಶಿನದ ಕೋಡ್, ಅರಶಿನದ ಕೋಡನ್ನು ನೈಋತ್ಯ ಭಾಗದಲ್ಲಿ ಇಟ್ಕೊಳ್ಳೋಕೆ ನಿಮ್ಮ ಬ್ಯಾಂಕಲ್ಲಿದ್ದ ಚಿನ್ನ ಮನೆಗೆ ಬರುತ್ತೆ, ರೈಟಾ? ಇಷ್ಟು ಮಾಡ್ಕೊಳ್ಳಿ ಸರ್, ಎಲ್ಲ ರೀತಿಯಲ್ಲಿ ಗೆದ್ದು ಬಿಡ್ತೀರಿ ದಾಮೋದರ್ ಅವರು, ಏನು ಸಮಸ್ಯೆ ಇಲ್ಲ ಅಂತ ಹೇಳಿ ತುಂಬ ಚೆನ್ನಾಗಿ. ಅಂದರೆ ನಿಮ್ಮ ಹಾರ್ಟ್ ಚೆನ್ನಾಗಿದೆ, ನಿಮ್ಮ ಮಾತು ಚೆನ್ನಾಗಿದೆ, ಹಾರ್ಟ್ ಚೆನ್ನಾಗಿದೆ, ನಿಮ್ಮ ಹೃದಯ ಬಹಳ ಚೆನ್ನಾಗಿದೆ, ಮನಸ್ಸು ಚೆನ್ನಾಗಿದೆ, ಅದಕ್ಕೆ ಭಗವಂತ ಇವತ್ತಲ್ಲ ನಾಳೆ ದಾರಿ ಅಂತೂ ತೋರಿಸ್ತಾರೆ, ಅದೊಂದು ಪಕ್ಕ, ಯಾಕಂದರೆ ಅದು ಹೆಸರಿನಿಂದ ಗೊತ್ತಾಗಿರುವಂಥ, ರೈಟಾ? ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿದ್ರು, ಒಳ್ಳೇದಾಗಲಿ ಸರ್, ರೈಟಾ? ಎಸ್, ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ, ತುಂಬ ತುಂಬ ಧನ್ಯವಾದಗಳು, ರೈಟಾ? ಓಕೆ, ಬಂದ್ಬೇಡ. ಓಕೆ, ನಂಬರ್ಸ್ ಬಗ್ಗೆ ನಿಮಗೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಈಗ ನಂಬರ್ 6 ಬರಬೇಕು ನಾವು. ಅದಕ್ಕಿಂತಲೂ ಮುಂಚೆ ನಾವೇನು ಮಾಡೋಣ, ಈಗ ಒಮಿಕ್ರಾನ್ ಒಮಿಕ್ರಾನ್ ಒಮಿಕ್ರಾನ್, ರೈಟಾ? ಎಲ್ಲ ಕಡೆ ಕೂಡ ಅಲ್ಲಿ ಅಷ್ಟು ಸತ್ತೋದ್ರಿ, ಇಲ್ಲಿ ಇಷ್ಟು ಸತ್ತೋ, ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆಪ್ಪ ಈಗ, ಸದ್ಯದ ಮಾಡಿ. ಓಕೆನಾ? ನಿಮಗೆ ಕೆಲವೆಲ್ಲ ಚೇತವಾನಿ ಕೊಡ್ತೀನಿ ನಾನು, ನೀವೇನು ಮಾಡಬೇಕಂತ ಹೇಳಿಕೊಡ್ತೇನೆ, ದಯವಿಟ್ಟು ಅದನ್ನು ಮಾಡಿಕೊಳ್ಳಿ. ಯಾಕೆ ಗೊತ್ತಾ? ನಾವು ಜಾಗೃತರಾಗಿದ್ದರೆ ನಾಳೆ ಲಾಕ್ಡೌನ್ ಆಗಲ್ಲ, ರೈಟಾ? ಒಂದು ವೇಳೆ ಲಾಕ್ಡೌನ್ ಆಯಿತು ಅಂತ ಇಟ್ಕೊಳ್ಳೋಣ, ನಾನು ದೇವರಾಣಿಗೂ ಹೇಳ್ತೇನೆ, ಓಮಿಕ್ರಾನ್ನಿಂದ ಸಾಯುವವರಿಗಿಂತ ಹೆಚ್ಚಾಗಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯುವವರು ಇರ್ತಾರೆ. ಓಕೆನಾ? ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ, ಯಾಕಂದರೆ ಕಮಿಟ್ಮೆಂಟ್ ಅಷ್ಟಿದೆ, ಲೋನ್ ಕಟ್ಟಬೇಕು, EMI ಕಟ್ಟಬೇಕು, ಮನೆ ನಡೆಸಬೇಕು, ಏನು ಮಾಡಬೇಕು ಗೊತ್ತಾಗೋದಿಲ್ಲ, ಉಲ್ಟಾ ಲಾಕ್ಡೌನ್ ಆಗೋಯಿತು, ಇನ್ಕಮೇ ಇಲ್ಲ, ಏನು ಮಾಡ್ತೀರಾ? ಆತ್ಮಹತ್ಯೆ ಇಲ್ಲದೆ ಬೇರೇನು ದಾರಿ ಉಂಟು ನಮಗೆ? ಸೊ ಅದಕ್ಕೆ ಆಸ್ಪದ ಕೊಡಲಿಕ್ಕೆ ಹೋಗಬಾರ್ದು, ಲಾಕ್ಡೌನ್ಗೆ ಆಸ್ಪದ ಕೊಡಲಿಕ್ಕೆ ಹೋಗಬಾರ್ದು. ಹಾಗಾದರೆ ನಮ್ಮ ಜಾಗೃತಿ ನಮ್ಮಲ್ಲಿ ಇರಬೇಕಪ್ಪ. ದಯವಿಟ್ಟು ಮಾಸ್ಕನ್ನು ಧರಿಸಿ ಅಂತ ಹೇಳ್ತೇನೆ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ದಯವಿಟ್ಟು ಸಭೆ ಸಮಾರಂಭಗಳನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ, ಮನೆಯಲ್ಲಿ ಆಗೋದೇ ಇದ್ರೂ ಕೂಡ ಕೋವಿಡ್ ನಿಯಮಗಳನ್ನು ಪಾಲಿಸ್ಕೊಂಡು ಅದನ್ನು ಮಾಡಿ ಅಂತ ಹೇಳ್ತೇನೆ. ಆದರೆ ಎಲ್ಲೇ ಹೋದರೂ ಕೂಡ ದಯವಿಟ್ಟು ಗುಂಪಿನೊಂದಿಗೆ ಸೇರಬೇಡಿ ಅಂತ ಹೇಳ್ತೇನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಇದನ್ನು ಕೈ ಮುಗಿದು ಕೇಳಿಕೊಳ್ಬೇಕಾಗುತ್ತೆ, ಯಾಕಂದರೆ ನಾವೇ ಸರಿ ಇರಬೇಕಾಗುತ್ತೆ, ನಾವು ಸರಿ ಇದ್ದಾಗಲೇ ಎಲ್ಲ ಸರಿಯಾಗಿರುವುದು, ನಾವೇ ಸರಿ ಇಲ್ಲ ಅಂದಾಗ ಸರ್ಕಾರ ಅನ್ನೋದ್ರ ಏನು ಕೂಡ ಪ್ರಯೋಜನ ಇಲ್ಲ, ಅವ್ರು ಏನು ಕೂಡ ಬಂದು ಮಾಡಲ್ಲ. ನಾಳೆ ನಾನು ಮೊನ್ನೆನೇ ಹೇಳಿದ್ದೇನೆ, ನಾವು ಹಾಸ್ಪಿಟಲೈಸ್ ಆದರೆ ಯಾರು ಕೂಡ ಬರಲ್ಲ, ನಿಮ್ಮ ಸಂಬಂಧಿಕರು ಸಮೇತ ಕೇಳಲ್ಲ, ಹಣ ಬೇಕಂತ ಯಾರು ಕೂಡ ಕೇಳಲ್ಲ, ಬರೀ ಬಾಯಿ ಮಾತು ಹೇಳ್ತಾರೆ, ನಿನಗೊಂದು ಹರಕೆ ಹೇಳಿದ್ದೇನೆ ಒಳ್ಳೇದಾಗುವಂಥ, ಒಳ್ಳೇದಾಗಿ ಬರ್ತೀಯಾ, ಇಲ್ಲಿ ಹರಕೆ ಹೇಳಿದ್ದೇನೆ ಒಳ್ಳೇದಾಗುವಂಥ, ಅಲ್ಲೂ ಇದೆಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಹೊರತು ಮತ್ತೆ ಹರಕೆಯನ್ನು ನೀವೇ ತೀರಿಸಬೇಕಾದ್ರೆ ಅವರಂತೂ ತೀರಿಸಲ್ಲ. ಅರ್ಥ ಆಯ್ತಾ ನಿಮಗೆ? ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಜೀವನ ನಮಗೆ, ನಮ್ಮ ನೋಡಿ, ಬೇರೆಯವರಿಗೆ ಜೀವನ ನಮ್ಮ ಜೀವನ ಹೇಗೋ ಗೊತ್ತಿಲ್ಲ, ನಮ್ಮ ಮನೆಯವರಿಗೆ ನಮ್ಮ ಜೀವನ ಅಮೂಲ್ಯವಾಗಿರುವಂಥದ್ದು, ರೈಟಾ? ಬಹಳ ಅಮೂಲ್ಯವಾಗಿರುವಂಥ, ಅದಕ್ಕೋಸ್ಕರ ಅದನ್ನು ನಾವು ನಡೆಸ್ಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಉಂಟು. ಅಷ್ಟು ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿ. ಇವತ್ತು ಒಂದೆರಡು ಸ್ವಿಚ್ ವರ್ಡ್ ಹೇಳ್ಕೊಡ್ತೇನೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಬೇಕಾಗಿ, ಅದು ಒಮಿಕ್ರಾನಿಂದ ಕೂಡ ಪ್ರೊಟೆಕ್ಟ್ ಆಗುತ್ತೆ. ಮೊದಲನೇ ಪ್ರೊಟೆಕ್ಷನ್ ಎಲ್ಲಿಂದ ಬರಬೇಕು ನಿಮಗೆ? ಟಿವಿಯಿಂದ. ಟಿವಿಯಲ್ಲಿ ಏನಾದರೂ ಒಮಿಕ್ರಾನ್ ರಣಕೇಕೆ, ಒಮಿಕ್ರಾನ್ ರಣಭಯಂಕರ, ಅದು ಹಾಗೆ ದಯವಿಟ್ಟು ಟಿವಿಯನ್ನು ಆಫ್ ಮಾಡಿ, ರೈಟಾ? ಟಿವಿಯನ್ನು ಆಫ್ ಮಾಡಿ, ಅದರಲ್ಲಿ ಅರ್ಧ ಬಚಾವ್ ಆಗ್ತೀರಾ ನೀವು, ಅರ್ಧ 50% ಅಲ್ಲಿಂದಲೇ ನಿಮ್ಮ ಸಮಸ್ಯೆ ನಿವಾರಣೆ. ಯಾಕಂದರೆ ಆ ಟಿವಿಯರು ಒಮಿಕ್ರಾನ್ 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 ಬಾ ಒಮಿಕ್ರಾನ್ 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 ಆಯಿತು, ಅದು ಕರೀತಾ ಉಂಟದು, ರೈಟಾ? ಸೊ ನಿಮ್ಮ ಮನಸ್ಸಲ್ಲಿ ಬಂದುಬಿಡ್ತೀವಿ ಒಮಿಕ್ರಾನ್, ದಯವಿಟ್ಟು ಅದನ್ನು ಮಾಡಲಿಕ್ಕೆ ಹೋಗಬೇಡಿ, ಇಲ್ಲಾಂದರೆ ಮನೆಗೆ ಬಂದೇ ಬರ್ತದೆ. ಓಕೆನಾ? ಅದಕ್ಕೋಸ್ಕರ ಯಾರಾದರೂ ಒಮಿಕ್ರಾನ್ ಬಗ್ಗೆ ವರದಿ ಬಿತ್ತರಿಸುವಾಗ ಒಮಿಕ್ರಾನ್ ರಣಕೇಕೆ,
ಓಮಿಕ್ರಾನ್ ಇಷ್ಟು ಜನ ಹತ್ಯೆ, ಇಷ್ಟು ಜನ ತಿರುಗಳು, ಓಮಿಕ್ರಾನ್ ವಿಶೇಷ ರೀತಿ ಸ್ಪ್ರೆಡ್ ಆಗ್ತೊಂಡು ಏನೋ ಒಂದು ಆಗ್ತಾ ಉಂಟು. ಅದು ಅವರು ಹೇಳುವಂಥದ್ದು ರಣಭಯಂಕರ. ಓಕೆ, ಆ ಟಿ ವಿಯಲ್ಲಿ ಕೂತು ಹೇಳ್ತಾರಲ್ವ ಅದು ಕೇಳುವಾಗಲೇ ಕರ್ಕಶ, ಅದು ರಣಭಯಂಕರ. ಅದು ಅಲ್ಲಿ ಒಂದು ಸಿಸ್ಟಮೆಟಿಕ್ ಇಲ್ಲ. ನಮ್ಮ ಡಿ ಚಂದನ ನೋಡಿದಾಗ ನೋಡಿ, ಡಿ ಚಂದನ ನೋಡಿ, ಅಂಥ ಪ್ರೈವೇಟ್ ಚಾನಲ್ಗಳನ್ನು ನೋಡಿ, ಏನೆಲ್ಲ ಇರ್ತದೆ ವ್ಯತ್ಯಾಸ ಅಂತ ಗೊತ್ತಾಯ್ತಾ? ಅವರೇ ಕರ್ಕೊಂಡು ಬಂದಿರ್ತಾರೆ ಅದನ್ನು. ಏನು ಮಾಡಿ, ಅದಕ್ಕೆ ಮೊದಲೇ ಪರಿಹಾರ ಟಿ ವಿಯನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಳೋದು. ಓಕೆನಾ? ಇನ್ನೇನು ಮಾಡಬೇಕು ಹೇಳಿಕೊಡ್ತೇನೆ, ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ. ನಮಸ್ತೆ ಗುರುಜಿ. ಯಾರು ಮಾತಾಡ್ತಿದ್ರ? ಎಲ್ಲಿಂದ? ಮಂಗಳೂರಿನಿಂದ. ಓಕೆ, ಹೆಸರು ಹೇಳಿಮ್ಮ. ರಾಜೀವ್ ಅಂತ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆನೇ. ನಿಮ್ಮ ಹುಟ್ಟಿದ ದಿನಾಂಕ? 10/12/1974. ಸಮಯ ಹೇಳಿಮ್ಮ. 10:30 ಬೆಳಿಗ್ಗೆ, ಮಂಗಳವಾರ. ಓಕೆ, ಹುಟ್ಟಿದ್ದೆಲ್ಲಿಮ್ಮ? ಮೂಡುಬಿದ್ರಿ. ಓಕೆ, ನಿಮ್ಮನ್ನ ರಾಜೀವ್ ಅಂತಲೇ ಕರೀತಾರಾ? ಇಲ್ಲ ಇಲ್ಲ, ಶಾಲಿನಿ ಅಂತ ಕರೆಯುದು. ಅಂದ್ರೆ ನಿಮ್ಮ ನಿಮ್ಮ ಎರಡು ಹೆಸರು ಅಂದ್ರೆ ಶಾಲಿನಿ ಅಂತ ನಾರ್ಮಲ್ ಹೆಸರು ನಿಮ್ಗೆ? ಅಲ್ಲ ಅಲ್ಲ, ರಾಜೀವ್ ಜಾತಕದ್ದು, ಶಾಲಿನಿ ಅಂತ ಕರೆಯುದು ಮನೆಯಲ್ಲಿ. ಹಾ, ಓಕೆ. ಅಂದ್ರೆ ನಿಮ್ಮ ಸರ್ಟಿಫಿಕೇಟ್ ಎಲ್ಲ ಶಾಲಿನಿ ಅಂತ, ರೈಟಾ? ಹೌದೌದು. ಅದು ಓಕೆ, ಪ್ರಶ್ನೆ ಮಾಡಿ, ಮೇನ್ ತಿಳ್ಕೋಬೇಕು. ನಂಗೆ ಮಕ್ಕಳಿಲ್ಲ, ಅಂದ್ರೆ ದತ್ತು ತಕೊಳ್ಬೋದಾ ಅಂತ ಕೇಳಲಿಕ್ಕೆ. ಹಾಂ, ಓಕೆ, ಹೇಳ್ತೀನಮ್ಮ ನಿಮಗೆ. ಬುಧ, ಓಕೆ, ಬುಧ ದೇಶ ನಡೀತಾ ಉಂಟಮ್ಮ. ನಾನು ಹೇಳೋದಾದ್ರೆ ಈ ಜಾತಕದಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಜಸ್ಟ್ ವೇಟ್ ಅಮ್ಮ, ಮಕ್ಕಳ ವಿಚಾರದಲ್ಲಿ ದತ್ತು ತಗೊಳ್ಳುವಂಥ ಯೋಗ ಅಂತೂ ಖಂಡಿತ ಇದೆಯಮ್ಮ. ಬಟ್ ಯಾವುದೋ ಒಂದು ಪ್ರೇತಬಾಧೆ ಒಂದು ನಿಮ್ಮ ನಿಮ್ಮ ಪಂಚಮದಲ್ಲಿ ಬಂದು ಕೂತಿದೆ, ಅದು ನಿಮಗೆ ತೊಂದರೆ ಕೊಡ್ತಾ ಉಂಟಮ್ಮ. ಸೊ ಇದಕ್ಕೆ ನಾನು ಹೇಳೋದಾದ್ರೆ ಒಮ್ಮೆ ಪರ್ಸನಲ್ ಆಗಿ ಬಂದು ತೋರಿಸ್ಬೋದಮ್ಮ ಈ ಜಾತಕವನ್ನು. ಪರ್ಸನಲ್ ಆಗಿ ಒಮ್ಮೆ ಬಂದು ತೋರಿಸಿಮ್ಮ, ನಿಮಗೆ ಪರಿಹಾರ ಹೇಳಿಕೊಡ್ತೇನೆ, ನೀವೇನು ಮಾಡಬೇಕಂತ, ರೈಟ್ ತಾನೇ? ಯಾಕಂದರೆ ಯಾಕೆ ಗೊತ್ತಾ, ನಮ್ಮ ಯಾರು ಶಾಲಿನಿ ಮೇಡಮ್, ಶಾಲಿನಿ ಮೇಡಮ್ ಇದೇನಾಗುತ್ತೆ ಅಂದರೆ, ಯಾಕೋ ಗೊತ್ತಿಲ್ಲ ಶಾಲಿನಿ ಮೇಡಮ್, ನಮಗೆ ವಿಪರೀತ ಕೋಪ ಜಾಸ್ತಿ ಅಲ್ವಾ, ಕೋಪ ವಿಪರೀತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮಾತಾಡಿದ್ರೇನು ಸಾಕು, ಗೊತ್ತೇ ಇಲ್ಲ, ಕಂಟ್ರೋಲೇ ಆಗಲ್ಲ ಅಂತ ಬರೀ, ರೈಟ್ ತಾನೇ? ತೊ ಅದು ಅದರ ಎಫೆಕ್ಟ್ ಎಲ್ಲ ಎಲ್ಲಿ ಬಂದಿರ್ತದೆ? 5ನೇ ಮನೆಯಲ್ಲಿ ಬಂದಿರ್ತದೆ. ಓಕೆ, ಅದಕ್ಕೆ ಪ್ರಾಬ್ಲಮ್ ಕೊಡ್ತಾ ಇರ್ತಾರೆ ನಿಮಗೆ. ನೀವು ನಿಮಗೆ ಮಕ್ಕಳು ಬೇಕಂದಾಗ ನೀವು ಶಾಂತತೆಯಿಂದ ವರ್ತನೆ ಮಾಡಬೇಕಾಗಿರೋದು ಅತಿ ಅಗತ್ಯ ಅಂತ. ಶಾಂತತೆಯಿಂದ ಇರಲಿಕ್ಕೆ ಪ್ರಯತ್ನ ಮಾಡಿ, ಯಾಕಂದರೆ ನಿಮಗೆ ಅಲ್ಲಿ ಭೂಮಿ ವಿಚಾರ, ಮನೆ ವಿಚಾರ, ಆನಂತರ ನಿಮ್ಮ ತಾಯಿ ವಿಚಾರ, ತಾಯಿ ಮನೆ ವಿಚಾರ ಎಲ್ಲವೂ ಕೂಡ ಟೆನ್ಷನ್ನೇ ತಾನೇ ಅಮ್ಮ. ಅಥವಾ ಅದಕ್ಕೋಸ್ಕರ ಏನಾಗುತ್ತೆ, ಕೋಪ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಕಂಫರ್ಟೇಬಲ್ ಇಲ್ಲ ನಿಮಗೆ. ಅದಕ್ಕೋಸ್ಕರ ನೀವು ಮೊದಲು ನಿಮ್ಮ ಕೋಪವನ್ನು ತಂಡ ಮಾಡ್ಕೊಳ್ಬೇಕು, ಆನಂತರ ಸಾಧ್ಯ ಆದರೆ ಒಮ್ಮೆ ಬನ್ನಿ. ಇಲ್ಲಾಂದರೆ ನೀವೇನು ಮಾಡಬೇಕಪ್ಪ, ಒಂದನೇದಾಗಿ ಗಣಪತಿ ಟೆಂಪಲ್ಗೆ ಹೋಗುವಂಥದ್ದು ಅತ್ಯುತ್ತಮವಾದ ಪರಿಹಾರ ಇದು ಆಗುತ್ತೆ ನಿಮಗೆ. ಎರಡನೇದಾಗಿ ನಿಮಗೆ ಈಗ 48 ರನ್ನಿಂಗ್ ಆಗ್ತೊಂಡು 49 ಬಂದಾಗ, 49 ಬಂದಾಗ ಏನಾಗುತ್ತೆ, ಮಕ್ಕಳ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗ್ಬೋದು. 49 ಯಾವಾಗ ಬರೋದು, ಇನ್ನೂ 1 ವರ್ಷ ಉಂಟಮ್ಮ, ಅಲ್ಲಿವರೆಗೆ ಪ್ರಯತ್ನ ಮಾಡಿ. ಸುಲಭದಲ್ಲಿ ಅಂತೂ ಸಿಗುವುದಿಲ್ಲ ಯಾರು ಕೂಡ, ರೈಟಾ? ಅಲ್ಲಿ ಅಂತೂ ಪ್ರಯತ್ನ ಮಾಡ್ತಾ ಹೋಗಿ, ನೀವು ಆ ಮೂಮೆಂಟಲ್ಲಿ ಮಕ್ಕಳು ನಿಮ್ಮ ಪಾಲಿಗೆ ಬರ್ಬೋದಮ್ಮ, ಖಂಡಿತ ಒಳ್ಳೆಯದಾಗುತ್ತಮ್ಮ. ದೂರದಿಂದ ತಗೊಂಡು ಬರ್ತೀರಿ ಅಂದರೆ ಇಂಡಿಕೇಶನ್ ಇದೆ, ಹತ್ತಿರದಲ್ಲಿ ಸಿಗೋದಿಲ್ಲಮ್ಮ, ರೈಟಾ? ಹೌದಾ? ದೂರ ಇಲ್ಲಿಂದ ಆಗುದಿಲ್ಲಮ್ಮ, ನಿಮಗೆ ಹತ್ತಿರದಲ್ಲಿ ಎಲ್ಲಿ ಕೂಡ ಸಿಗುವ ಸಾಧ್ಯತೆಗಳಿಲ್ಲ. ಯಾವುದೋ ದೂರದಿಂದ ತಂದು ನಿಮಗೆ ಇಲ್ಲಿ ಕೊಡ್ಬೋದು ಅವರು, ಅಷ್ಟು ಬರಬೇಕು ದೂರದಿಂದಲೇ ಬರಬೇಕು, ಮಕ್ಕಳು ದೂರದಿಂದಲೇ ಬರಬೇಕು, ಇಲ್ಲಿ ಅಂತೂ ಆಗುವಂಥದ್ದೇ ಅಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ನೀವು ಪ್ರತಿದಿನ ಮೆಡಿಟೇಷನ್ ಮಾಡಿಮ್ಮ, ಗಣಪತಿ ಟೆಂಪಲ್ಗೆ ಹೋಗಿಮ್ಮ, ಬೇಡ್ಕೊಳ್ಳಿಮ್ಮ, ನಿಮ್ಮ ದೈವ ದೇವರಿಗೆ ಬೇಡ್ಕೊಳ್ಳಿಮ್ಮ, ಅದು ಒಳ್ಳೆ ರೀತಿಯ ರಿಸಲ್ಟನ್ನು ನಿಮಗೆ ಕೊಟ್ಟೆ ಕೊಡ್ತದೆ. ಅದು ಏನು ತೋರಿಸ್ತು ಅಂತಂದರೆ, ವಿಶೇಷ ರೀತಿಯಲ್ಲಿ ಕುಟುಂಬದಲ್ಲಿ ದೈವಿ ಕಾರ್ಯಗಳು ಏನುಂಟು ಅದು ಅರ್ಧಂಬರ್ಧ ಆಗಿರ್ತವೆ, ಪೂರ್ತಿ ಆಗಿರಲ್ಲ, ಅಲ್ಲಿಂದ ತೊಂದರೆ ಕ್ರಿಯೇಟ್ ಆಗಿರ್ತವೆ, ರೈಟಮ್ಮ? ಅಥವಾ ಏನು ಮಾಡ್ತೀರೀಗ? ಸೊ ಅದಕ್ಕೋಸ್ಕರ ಅದನ್ನು ಕೂಡ ಸರಿ ಮಾಡಬೇಕು. ಈಗ ನಿಮ್ಮಿಂದ ಸರಿ ಮಾಡಲಿಕ್ಕೆ ಅದು ಆಗಲಿಕ್ಕಿಲ್ಲ, ನೀವು ಪ್ರೇಯರ್ ಮಾಡಿ, ಪ್ರಾರ್ಥನೆ ಮಾಡ್ಕೊಳ್ಳಿ, ಅಷ್ಟೇ ಸಾಕು, ಒಳ್ಳೇದಾಗಲಿ ತಾಯಿ, ರೈಟಾ? ಚಾನ್ಸ್ ತುಂಬ ಕಡಿಮೆ ಅಮ್ಮ, ಯಾಕಂದರೆ 48 ರನ್ನಿಂಗ್ ಆಗ್ತಾ ಉಂಟು ತಾಯಿ, ರೈಟಾ? ಅದಕ್ಕೆ ಮೆಡಿಕಲ್ ಕೂಡ ಒಪ್ಪುವುದಿಲ್ಲ ಮಕ್ಕಳಾಗುವಂಥ ವಿಚಾರದಲ್ಲಿ, ರೈಟಾ? ಮತ್ತೆ ಮಿರಾಕಲ್ ಆಗಬೇಕಷ್ಟೇ, ರೈಟಮ್ಮ? ಅದೇ ಹೇಳಿದಮ್ಮ, ನಾನು ಹೇಳಿದಲ್ಲಮ್ಮ, ಪ್ರೇತ ಬಾಧೆಯೊಂದು ಕಾಡುವುದು, ಮನೆಯ ಕುಟುಂಬದ ದೈವದ ವಿಚಾರಗಳೇನುಂಟು ಅದು ತುಂಬ ಚೆನ್ನಾಗಿ ಹೋಗ್ತಾ ಇಲ್ಲ ಮುಂದೆ, ಅದಕ್ಕೋಸ್ಕರ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು. ನಿಮ್ಮ ಕುಟುಂಬದಲ್ಲಿ ಮೇ ಬಿ ಎಲ್ಲರಿಗೂ ಕೂಡ ಸಮಸ್ಯೆ ಇರ್ತದೆ, ಒಬ್ಬರಿಗಂತೂ ಅಲ್ಲ. ಓಕೆನಾ? ರೈಟಾ? ಓಕೆ ಅಮ್ಮ, ಒಳ್ಳೇದಾಗಲಿ ತಾಯಿ, ರೈಟಾ? ನಾನು ಹೇಳಿದ್ ಮಾಡ್ಕೊಳ್ಳಿಮ್ಮ, ಒಳ್ಳೇದಾಗಲಿಮ್ಮ, ಒಳ್ಳೇದಾಗಲಿಮ್ಮ. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯ. ಈಗ ಗೊತ್ತಾಯ್ತು ನಿಮಗೆ, ಒಂದು 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 ನೆಗೆಟಿವ್ ಎನರ್ಜಿ ನಮ್ಮದು, ಒಂದು ಭಾವವನ್ನು ಹೇಗೆ ಅದು ಡಿಸ್ಪೋಸ್ ಮಾಡಿಬಿಡ್ತು ಅಲ್ವಾ, ಹೇಗೆ ಡಿಸ್ಪೋಸ್ ಆಯ್ತು ಈಗ, ರೈಟಾ? ಮಕ್ಕಳಾಗಬೇಕು, ಬಟ್ ಇವರ ನೆಗೆಟಿವ್ ಎನರ್ಜಿಯಿಂದ ಮಕ್ಕಳಾಗಲಿಕ್ಕೆ ಬಿಡ್ತಾಲ್ಲ, ಡಿಸ್ಪೋಸ್ ಆಯ್ತು ಈಗ. ಓಕೆ, ಇಂಥ ಪರಿಸ್ಥಿತಿ. ಓಕೆ, ನೀವು ಇರಲಿ. ಸೊ ಇನ್ನು ನಿಮಗೆ ಒಂದು 2 ಸ್ವಿಚ್ ವರ್ಡ್ ಹೇಳ್ಕೊಡ್ತೇನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನು ಮಾಡಬೇಕು ಗೊತ್ತಾ, ನಿಮಗೆ ಪ್ರೊಟೆಕ್ಟ್ ಬೇಕೀಗ, ಪ್ರೊಟೆಕ್ಷನ್ ಬೇಕೀಗ. ಓಕೆ, ಒಂದು ಹಾಕ್ಕೊಳ್ತೀರಾ, ರೈಟಾ? ಇಲ್ಲಿಂದ ಹಾಕ್ಕೊಳ್ತೀರಾ, ಅನಂತರ ಸ್ಯಾನಿಟೈಸರ್ ಮಾಡ್ಕೊಳ್ತೀರಾ, ಡಿಸ್ಟೆನ್ಸನ್ನು ಕಾಯ್ದುಕೊಳ್ತೀರಿ, ಇದೆಲ್ಲ ಓಕೆ. ಇನ್ನೊಂದು ಸಣ್ಣ ಒಂದು ಸ್ವಿಚ್ ವರ್ಡ್ ಹೇಳ್ಕೊಡ್ತೇನೆ, ಅದಂದರೆ ಒಂದನೇದಾಗಿ ಸ್ವಿಚ್ ವರ್ಡ್ ಬಂದು ಡಿವೈನ್ ಅಂಬ್ರೆಲ್ಲಾ ಅಪ್ ಅಷ್ಟೇ. ಓಕೆನಾ? ಡಿವೈನ್ ಅಂಬ್ರೆಲ್ಲಾ ಅಪ್, ದಯವಿಟ್ಟು ಬರ್ಕೊಳ್ಳಿ. ಓಕೆನಾ? ಡಿವೈನ್
ಅಂಬ್ರೆಲ್ಲಾ ಅಪ್, ಡಿವೈನ್ ಅಂಬ್ರೆಲ್ಲಾ ಅಪ್ ಅಂತ ಹೇಳಿದಾಗ ಏನಾಗುತ್ತೆ, ನಿಮಗೆ ಒಂದು ಪ್ರೊಟೆಕ್ಷನ್ ಪ್ರೊಟೆಕ್ಟ್ ಮಾಡಲಿಕ್ಕೆ ಬೇಕಾಗಿ ಒಂದು ಅದೊಂದು ಭಗವಂತನ ಒಂದು ಛತ್ರಿ ಏನು ಅದು ಬಂದುಬಿಡ್ತಾಯಿದೆ, ರೈಟಾ? ಓಕೆನಾ? ನೀವು ಪ್ರೊಟೆಕ್ಟ್ ಆಗಿ ಎಲ್ಲಿಗೆ ಹೋಗಬೇಕಾದ್ರೂ ಕೂಡ ಇದನ್ನು ಚಾಂಟ್ ಮಾಡ್ತಾ ಹೋಗಿ ಅಂತ ಹೇಳಿದೆ. ಓಕೆನಾ? ಇಲ್ಲೇ ಸಭೆ ಸಮಾರಂಭಕ್ಕೆ ಹೋಗಬೇಕು, ಏನೋ ಒಂದು ಅನಿವಾರ್ಯತೆಯಲ್ಲಿ ಮಾರ್ಕೆಟಿಗೆ ಹೋಗಬೇಕು, ದಯವಿಟ್ಟು ಡಿವೈನ್ ಅಂಬ್ರೆಲ್ಲಾ ಅಪ್ ಅಂತ ಹೇಳ್ತಾ ಹೋಗಿ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಇದೊಂದು ಮಾತು ಬರ್ಕೊಳ್ಬೋದು, ಇಲ್ಲಿಂದ ಡಿವೈನ್ ಅಂಬ್ರೆಲ್ಲಾ ಅಪ್ ಅಂತ ಇಲ್ಲಿ ಬರ್ಕೊಳ್ಬೋದು. ಇದೊಂದು ವಿಚಾರ. ಎರಡನೇ ವಿಚಾರ ಕವಚಕುಂಡಲ, ರೈಟ್ ತಾನೆ? ಕವಚಕುಂಡಲ ಇದನ್ನು ಮೊದಲು ಹೇಳಿರಬೇಕು ನಾನು. ಕವಚಕುಂಡಲ ಕವಚಕುಂಡಲ ಕವಚಕುಂಡಲ, ಯಾವಾಗ ಕವಚಕುಂಡಲ ಅಂತ ನೀವು ಜಪ ಮಾಡ್ತೀರಾ ಅಥವಾ ಸ್ವಿಚ್ ವರ್ಡನ್ನು ನೀವು ಚಾಂಟ್ ಮಾಡ್ತೀರಾ, ಖಂಡಿತ ನಿಮಗೆ ಆ ಒಂದು ಕವಚಕುಂಡಲ ಬಲಿಗೆ ಸ್ಟಾರ್ಟ್ ಆಗುತ್ತೆ. ಇಸ್ ಅ ಮೋಸ್ಟ್ ಫೇವರಬಲ್, ಅಮೇಝಿಂಗ್ ಆಗಿ ಇದು ವರ್ಕ್ ಆಗುತ್ತೆ. ನಿಮ್ಮ ಮಕ್ಕಳಿಗೂ ಕೂಡ ಅದನ್ನು ನೀವು ಅವರಿಗೆ ಹಾಕಿ ಬಂದರೆ ಅವರಿಗೆ ಚಾಂಟ್ ಮಾಡಲಿಕ್ಕೆ ಹೇಳಿ ಅಥವಾ ಅವರ ಕೈಯಲ್ಲಿ ಬರೆದು ಅವ್ರನ್ನ ಕಳಿಸ್ಬೋದು, ಮಕ್ಕಳು ಸೇಫ್ ಆಗಿರ್ತಾರೆ, ನೀವು ಕೂಡ ಸೇಫ್ ಆಗಿರ್ತಾರೆ. ಇದು ಭಾಳ ಅಲ್ಟಿಮೇಟ್ ಆದಂಥ ರಿಸಲ್ಟನ್ನು ಕೊಡುವಂಥದ್ದು. ಇದನ್ನು ಮಾಡಿ ನೋಡಿ ಅಂತಂದರೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ನೋಡಿ, ಯಾವ ರೀತಿ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ ನೋಡಿ ನಿಮಗೆ, ರೈಟಾ? ಆದಷ್ಟು ಪ್ರೊಟೆಕ್ಷನ್ ಇದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಈಗ ಅದರಲ್ಲಿ ಪ್ರೊಟೆಕ್ಷನ್ ಉಂಟು ಅಂತ ದಯವಿಟ್ಟು ಏನು ಮಾಡಲಿಕ್ಕೆ ಹೋಗಬೇಡಿ. ನಾನು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ನನ್ನ ವೀಕ್ಷಕರಿಗೆ, ನನ್ನ ಜೊತೆ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ತೋ ಯಾವುದೇ ಕಾರಣಕ್ಕೂ ಆಸ್ಪದ ಕೊಡಬೇಡಿ ನೆಕ್ಸ್ಟ್ ಲಾಕ್ಡೌನ್ ಆಗಲಿಕ್ಕೆ. ಓಕೆನಾ? ದಯವಿಟ್ಟು ಹೇಳ್ತೀನಿ, ಓಮಿಕಾನ್ನಿಂದ ಸಾಯುವವರಿಗಿಂತ ಹೆಚ್ಚಾಗಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯುವವರು ಇರ್ತಾರೆ, ರೈಟ್ ತಾನೆ? ಯಾಕಂದರೆ ಈಗಿನ ಪರಿಸ್ಥಿತಿ ಅಷ್ಟು ಡಾಮಡೋಲ್ ಆಗಿದೆ. ಪಾಪ ಯಾರಿಗೂ ಕೂಡ ಇ ಎಂ ಐ ಕಟ್ಟಲಿಕ್ಕೆ ಆಗ್ತಾಯಿಲ್ಲ, ಮನೆಯಲ್ಲಿ ಸರಿಯಾಗಿ ಊಟ ಸಿಗ್ತಾ ಇಲ್ಲ ಕೆಲವರಿಗೆಲ್ಲ, ಇಂಥ ಇಲ್ಲದ ಪರಿಸ್ಥಿತಿ ಎಲ್ಲರೂ ಕೂಡ ಒದಾಡ್ತಾ ಇದ್ದಾರೆ, ರೈಟ್ ತಾನೆ? ಓಕೆನಾ? ಇದನ್ನು ಅರ್ಥ ಮಾಡಿ. ಅದಕ್ಕೋಸ್ಕರ ಪ್ರೊಟೆಕ್ಷನ್ ಸರ್ಕಾರದ್ದಲ್ಲ, ಪ್ರೊಟೆಕ್ಷನ್ ನಾವು ಮಾಡ್ಕೊಳ್ಬೇಕು. ಸರ್ಕಾರ ಏನು ಮಾಡ್ತದೆ ನಂತರದ ವಿಚಾರ, ನಾವು ನಮ್ಮನ್ನೇ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಯಾರಿಗೆಲ್ಲ ಇಷ್ಟೋರಿಗೆ ಡೋಸ್ ತಗೊಂಡಿಲ್ಲ ಅದನ್ನು ಕೂಡ ತಗೊಳ್ಳಿ, ವ್ಯಾಕ್ಸಿನೇಷನ್ ಆಗಲಿಲ್ಲ ಅದನ್ನು ತಗೊಳ್ಳಿ ಅಂತ ಹೇಳ್ತಾನೆ. ಸೇಫ್ ಆಗಿರಲಿಕ್ಕೆ ಪ್ರಯತ್ನ ಮಾಡಿ, ಯಾಕಂದರೆ ನಮ್ಮ ಮನೆಯವರಿಗೆ ನಾವು ಅಮೂಲ್ಯ ಜೀವ, ರೈಟಾ? ನಮ್ಮ ಮನೆಯವರಿಗೆ ದೊಡ್ಡ ಲಾಸ್ ಆಗುತ್ತೆ ನಾವೇನಾದರೂ ಹೊರಟೋದಾಗ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓಕೆನಾ? ಆನಂತರ ವಿಶೇಷವಾಗಿ ಅವಾಯ್ಡ್ ಮಾಡಿ ಎಲ್ಲ ಕೂಡ. ಇದನ್ನೆಲ್ಲ ಮಾಡಿದಾಗ ಏನಾಗುತ್ತೆ, ಪ್ರತಿಯೊಬ್ಬರು ಕೂಡ ಈ ರೀತಿ ಫಾಲೋ ಮಾಡಿದಾಗ ಓಮಿಕಾನ್ ಅಂತ ಅಪ್ಪ ಕೂಡ ಬರುವುದಿಲ್ಲ, ಆನಂದ್ರೆ ನಿಮಗೆ ತೊಂದರೆಯನ್ನು ಉಂಟು ಮಾಡಲ್ಲ, ಲಾಕ್ಡೌನ್ ಕೂಡ ಆಗಲ್ಲ, ನಾವು ನಮ್ಮ ಜೀವನವನ್ನು ಮಾಡ್ಬೋದು, ಚೆನ್ನಾಗೇ ಮಾಡ್ಬೋದು, ಏನು ಸಮಸ್ಯೆ ಆಗಲ್ಲ, ರೈಟ್ ತಾನೆ? ಓಕೆನಾ? ಬಟ್ ನಿಮಗೆ ಪ್ರೆಡಿಕ್ಷನ್ ಅಂತೂ ಮಾಡಿ ತೋರಿಸಿದ್ದೇನೆ, ಓಮಿಕ್ರಾನ್ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಅಂತೂ ಕ್ರಿಯೇಟ್ ಮಾಡಲ್ಲ, ಇದಂತೂ ಮಾಡಿದ್ದೇನೆ, ರೈಟ್ ತಾನೆ? ಪ್ರೆಡಿಕ್ಷನ್ ಮಾಡಿದೆ ಅಂದರೆ ಅದೊಂಥರ ಲೋ ಲೆವೆಲಲ್ಲಿರ್ತದೆ, ಅಂದರೆ ಒಂದು ಶೀತ ಜ್ವರ ಬಂದ ಆಗಿರ್ತದೆ, ಮದ್ದು ಬೇಗನೆ ನಾಟುತ್ತೆ, ಅದು ಹೊರಟೋಗುತ್ತೆ, ಹೆದರುವಂಥ ಅವಶ್ಯಕತೆ ಇಲ್ಲ, ಬೇರೆ ಯಾವುದ್ರ ಮುಖಾಂತರ ಸಾಯ್ಬೋದು, ಇದರ ಮುಖಾಂತರ ತೀರಾ ಕಡಿಮೆ, ರೈಟಾ? ಅದಂತೂ ಪ್ರೆಡಿಕ್ಷನ್ ಮಾಡಿ ತೋರಿಸಿದ್ದೇನೆ. ಬಟ್ ಅದೇ ಫೈನಲ್ ಅಂತ ದಯವಿಟ್ಟು ಹೋಗಬೇಡಿ ಅಂತ ಹೇಳಿದೆ, ರೈಟ್ ತಾನೆ? ಓಕೆನಾ? ಇದನ್ನು ಅರ್ಥ ಮಾಡ್ಕೊಳ್ಳಿ, ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಸೊ ಈಗ ನಂಬರ್ 6ಗೆ ಸಂಬಂಧ ಪಡೆದ, ರೈಟಾ? ನಂಬರ್ 6. ಓಕೆ, ಸೊ ನೀವೇನು ಮಾಡಿ ಅಂದರೆ ಒಂದು ಮಾತು, ಈ ಡಿವೈನ್ ಅಂಬ್ರೆಲ್ಲಾ ಅಪ್ ಅಂತ ಬರ್ಕೊಂಡು ಅದಕ್ಕೆ ಒಂದು ಸರ್ಕಲ್ ಹೇಳಿರಿ. ಓಕೆನಾ? ಡಿವೈನ್ ಅಂಬ್ರೆಲ್ಲಾ ಅಪ್ ಅಂತ ಬರ್ಕೊಂಡು ಅಲ್ಲಿ ಒಂದು ಸರ್ಕಲ್ ಹೇಳಿದ್ ಬಿಡಿ, ಪ್ರೊಟೆಕ್ಷನ್ ಅಂತ ಆಗಿ ಹಾಕ್ತೀರ. ಅಥವಾ ಅಥವಾ ಕವಚಕುಂಡಲ ಅಂತ ಬರ್ಕೊಂಡು ಕವಚಕುಂಡಲ ಅಂತ ಬರ್ಕೊಂಡು ಅದಕ್ಕೆ ಸರ್ಕಲ್ ಹೇಳಿದ್ ಬಿಡಿ, ರೈಟಾ? ಒಂದು ಸರ್ಕಲ್ ಹೇಳಿದ್ ಬಿಡಿ, ನೀವು ಪ್ರೊಟೆಕ್ಟ್ ಆಗಿದೆ, ತುಂಬ ಚೆನ್ನಾಗಿ. ಓಕೆನಾ? ಇನ್ನು ನಂಬರ್ 6 ಬಗ್ಗೆ ನಾವು ಮಾತಾಡಬೇಕು, ಖಂಡಿತ ಮಾತಾಡ್ತೀನಿ, ಬಟ್ ಸಮಯ ಮೀರ್ತಾಂಟಪ್ಪ, ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ನಾಳೆ ಮನೇಲಿರ್ತೇನೆ, ಜಾತಕ ತೋರಿಸಬೇಕಾದ ದಯವಿಟ್ಟು ಫೋನ್ ಮಾಡಿ ಬನ್ನಿ ಅಂತ ತುಂಬ ಚೆನ್ನಾಗಿರುತ್ತೆ. ಮುಂದಿನ ಆದಿತ್ಯವರ ಮನೇಲಿ ಇರೋದಿಲ್ಲ, ಮುಂದಿನ ಆದಿತ್ಯವರ ಮೇ ಬಿ ಇರೋದಿಲ್ಲ ಮನೆಯಲ್ಲಿ, ಸೊ ಪ್ರವಾಸದಲ್ಲಿರ್ತೇನೆ. ಸೊ ನಾಳೆ ಇರ್ತೇನೆ, ಯಾರು ಬೇಕಾದ ಜಾತಕ ಅಂತ ತೋರಿಸ್ಬೋದು. ಈಗೇನು ಮಾಡೋಣ, ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೇನೆ ವೀಕ್ಷಕರೇ. ಇನ್ನೇನಿದ್ರೂ ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.